ನಮಸ್ಕಾರ. ಜೀ ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಶುಭೋದಯ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಧಾರ್ಮಿಕ ಕಾರ್ಯಕ್ರಮ ಮಹರ್ಷಿ ವಾಣಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಮೃತ ಬಿಂದು ಅರ್ಪಿಸುವ ನೇರ ಪ್ರಸಾರದ ಕಾರ್ಯಕ್ರಮ ಪವರ್ಡ್ ಬೈ ಋಷಿಕೇಶ್ ಬ್ರಿಂಗಾ ಹೇರ್ ಆಯಿಲ್. ಎಂದಿನಂತೆ ನಾನು ನಿಮ್ಮ ಸೌಮ್ಯ ರಮಕಾಂತ್. ಹಾಗೆ ನಮ್ಮ ಜೊತೆ ಗುರುಗಳಿರ್ತಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರೋಣ. ಶ್ರೀಯುತರು ಬ್ರಹ್ಮಶ್ರೀ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು, ಸ್ವರ ಜ್ಯೋತಿಷ್ಯ ಪ್ರವೀಣರು, ಚಕ್ಷುರ್ಮತಿ ವಿದ್ಯಾಪಂಡಿತರಾಗಿರುವ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರನ್ನ ಸ್ವಾಗತ ಕೋರೋಣ. ನಮಸ್ತೆ ಗುರುಜಿ. ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ಕಾರ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದಾಯ್ತು. ಈಗ ಈ ದಿನದ ವಿಶೇಷತೆಯನ್ನ ತಿಳಿದುಕೊಳ್ಳೋಣ. ಗುರುಜಿ, ಬುಧವಾರ ಇವತ್ತು ನಮ್ಮ ವೀಕ್ಷಕರಿಗೆ ಯಾವ ವಿಶೇಷತೆ ತಿಳಿಸ್ಕೊಡ್ತಾ ಇದ್ದೀರಾ? ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನೋಜವಂ ಆರ್ದದಲ್ಲಿ ವೇಗಂ ಚಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀಂ ಪ್ರಸನ್ನಾಂಜನೇಯ ಸ್ವಾಮಿನೇ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯಾಂ ಸೀತಾಯ ಪತಯೇ ನಮಃ. ಶ್ರೀರಾಮಚಂದ್ರನೀ ನಮಃ. ಓಂ ಕಲ್ಯಾಣಾಭ್ರಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೆ ನಿರಾಭಾಸಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಓಂ ಶ್ರೀನಿವಾಸಾಯ ನಮಃ. ಶ್ರೀವೆಂಕಟೇಶಾಯ ನಮಃ. ಓಂ ಭೂ ವೈಕುಂಠಪದೈ ನಮಃ. ಕಲಿಯುಗವರದಾಯ ನಮಃ. ಶಾಸ್ತ್ರಪದಯ ನಮಃ. ಶ್ರೀಮತೇ ನಮಃ. ಸುಂದರಾಯ ನಮಃ. ಭವಹರಾಯ ನಮಃ. ಶ್ರೀ ಮಹಾಲಕ್ಷ್ಮೀಪದೇ ನಮಃ. ಬುಧವಾರ ಆದ್ದರಿಂದ ಮಹಾವಿಷ್ಣು ಪ್ರಾರ್ಥನೆ. ಜೊತೆಗೆ ಬುಧವಾರ ಅಂದರೆ ಬುಧನಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ವಾರ, ಭೂಮಿಕಾರಕ. ಜೊತೆಗೆ ಭೂಮಿನ ನಂಬಿ ಬದುಕ್ತಾ ಇರತಕ್ಕಂಥ ರೈತರಿಗೆ ಬುಧವಾರ ಅಂದರೆ ಅವರಿಗೆ ಮತ್ತೊಂದು ತರಹ ವಿಶೇಷವಾದಂಥ ಅನುಭವ, ಒಂದು ಸಂತೋಷ, ಒಂದು ತೃಪ್ತಿಕರವಾದಂತಹ ದಿನ. ಬುಧಂ ಪೀತವರ್ಣಂ ಪೀತಮಾಲ್ಯಾಮೃತರಂ ಪೀತಗಂಧಾನುಲೇಪನಂ. ಅಂದರೆ ಭೂಮಿಕಾರಕನಾಗಿ ಭೂಮಿಯ ಮತ್ತು ಬುದ್ಧಿಯ ವಿಶೇಷವಾಗಿರ್ತಕ್ಕಂತಹ ಅಂಗಾರಕ ಆಗಿರ್ಬೋದು ಅಥವಾ ಬುಧಗ್ರಹ ಆಗಿರ್ಬೋದು. ಅದರಲ್ಲೂ ರೈತರಿಗೆ ಏನು ವಿಶೇಷ? ಭೂಮಿಯಲ್ಲಿ ಬೆಳೀತಕ್ಕಂತಹ ಬೆಳೆಗಳು, ಧಾನ್ಯಗಳು ಮತ್ತು ವನಸಿರಿಗಳು ಯಾವುದೇ ಆದರೂ ಸಹಿತ ಇದು ಮಹಾವಿಷ್ಣು ಅಂದರೆ ಸೃಷ್ಟಿ ಸ್ಥಿತಿ ಲಯ. ಸೃಷ್ಟಿ ಸ್ಥಿತಿ ಲಯ ಬ್ರಹ್ಮ ವಿಷ್ಣು ಮಹೇಶ್ವರರ ವರದಾನ ಅಂದರೂ ತಪ್ಪಲ್ಲ. ಇಂಥ ಒಂದು ವಿಶೇಷತೆ ಇರತಕ್ಕಂಥ ಬುಧವಾರ ಅಂದಾಗ ಇಲ್ಲಿ ಮಹಾವಿಷ್ಣುವಿನ ಆರಾಧನೆಯೂ ಅಷ್ಟೇ ವಿಶೇಷವಾಗಿರುತ್ತೆ. ಸೋಮವಾರ ಶಿವನ ಆರಾಧನೆ, ಮಂಗಳವಾರ ದೇವಿಯ ಆರಾಧನೆ, ಬುಧವಾರ ಮಹಾವಿಷ್ಣು ಆರಾಧನೆ, ಗುರುವಾರ ಗುರುಗಳ ಆರಾಧನೆ, ಶುಕ್ರವಾರ ತಾಯಿ ಮಹಾಲಕ್ಷ್ಮಿ ಆರಾಧನೆ, ಶನಿವಾರ ಪ್ರಸನ್ನಾಂಜನೇಯ, ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಶನೇಶ್ವರ, ಭಾನುವಾರ ಬಂದರೆ ಅದು ರವಿವಾರ, ರವಿಗೆ ಪ್ರೀತಿ ಅಂದರೆ ಸೂರ್ಯನಾರಾಯಣನಿಗೆ ಅದೇ ವಿಶೇಷ. ಹೀಗೆ ವಾರದಲ್ಲಿ ಏಳು ದಿನ, ಏಳು ದಿನವೂ ಏಳು ವಿಶೇಷವೇ. ಅಂತಹ ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ಬುಧವಾರ ಅಂದಾಗ ಕೆಲಸ ಕಾರ್ಯಗಳಲ್ಲಾಗಲಿ ಅಥವಾ ನಾವು ಮಾಡ್ತಕ್ಕಂಥ ವ್ಯವಹಾರಗಳಲ್ಲಾಗಲಿ ಸ್ವಲ್ಪ ನಿಧಾನಕ್ಕೆ ಹಿಂದೆ ಮುಂದೆ ತೂಗೋದುಂಟು. ಪ್ರಾರಂಭದಲ್ಲಿ ವಾರದ ಮೊದಲನೇ ದಿನ ಸೋಮವಾರ ಭಾಳಷ್ಟು ವೇಗವಾಗಿರ್ತೀವಿ. ಶಾಲೆಗೆ ಹೊರಡೋ ಮಕ್ಕಳಿಂದ ಮೊದಲುಕೊಂಡು ಉದ್ಯೋಗಕ್ಕೆ ಬರ್ತಕ್ಕಂಥ ಅವರಿಂದ ಮನೆಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಬೆಳಗಿನ ನಿತ್ಯ ಕರ್ಮಾನುಷ್ಠಾನಗಳು ಸಹಿತ ಸೋಮವಾರ ವಾರದ ಮೊದಲನೇ ದಿನ ಬಹಳ ಚುರುಕಾಗಿರ್ತಾರೆ. ಮಂಗಳವಾರ ಬಂದಾಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಉಸಿರಾಟ, ಬುಧವಾರ ಬಂದರೆ ಆಲಸ್ಯ, ನಿಧಾನ. ಆಯಿತು, ಮಾಡಿದ್ರಾಯಿತು, ಹತ್ತು ನಿಮಿಷ ತಡವಾದರೂ ಪರವಾಗಿಲ್ಲ, ಯಾಕೆಂದರೆ ಇಲ್ಲಿ ಎರಡು ದಿವಸ ಆಗೋಗ್ಬಿಟ್ಟಿರುತ್ತೆ. ಹಾಗೆ ಬುಧವಾರ ಅಂದಾಗ ಮತ್ತಷ್ಟು ವಿಶೇಷತೆಗಳು ಇದೆ. ಆದರೆ ಭೂಮಿನ ನಂಬಿ ಬದುಕ್ತಕ್ಕಂಥ ರೈತ ವಾರದ ಏಳು ದಿನವೂ ತನ್ನ ಕಾಯಕಕ್ಕೆ ಹತ್ತು ನಿಮಿಷ ವ್ಯತ್ಯಾಸ ಮಾಡುವಂಗಿಲ್ಲ. ಬೆಳಗಿನ ಸಮಯ ನೀರು ಕಟ್ಟಲೇಬೇಕು, ಭೂಮಿನ ಶುದ್ಧಿಪಡಿಸಲೇಬೇಕು, ಬರ್ತಕ್ಕಂಥ ಆ ಹಾಕಿರ್ತಕ್ಕಂಥ ಬಿತ್ತನೆ ಬೀಜಗಳ ಜೊತೆಗೆ ಕೆಲವು ಇನ್ನಷ್ಟು ಕಳೆಗಳು ಬಂದಾಗ ಅದನ್ನು ಸಹಿತ ತೆಗೀಬೇಕು. ಸರಿಯಾದಂತಹ ಒಂದು ಸಾಲುಗಳಲ್ಲಿ ದವಸ ಧಾನ್ಯಗಳನ್ನು ಹಾಕಬೇಕು. ಇದೆಲ್ಲವನ್ನು ಸಹಿತ ಬುಧವಾರದ ದಿವಸ ಪ್ರಾರಂಭಿಸಿದರೆ, ಬುಧವಾರ ಮಾಡೋದರಿಂದ ಮತ್ತಷ್ಟು ವಿಶೇಷವಾದಂತಹ ಲಾಭ.
ಸಾಮಾನ್ಯಕ್ಕೆ ಬಿತ್ತನೆ ಹಾಕಬೇಕಾದರೂ ಮುಹೂರ್ತಗಳನ್ನು ನೋಡ್ತಾರೆ ರೈತರು. ಆದರೆ ಇಂದಿಗೂ ಸಹಿತ ರೈತರಲ್ಲಿ ವಿದ್ಯಾಭ್ಯಾಸದ ಕೊರತೆ ಇದ್ದರೂ ಸಹಿತ ಅವರು ತಲೆ ಎತ್ತಿ ನೋಡಿದ್ರೆ ಸರಿಯಾದ ಸಮಯ ಎಷ್ಟು ಅಂತ ಇವತ್ತಿಗೆ ನಿಗದಿಪಡಿಸ್ತಾರೆ. ಮಳೆ ಬರ್ತಕ್ಕಂತಹ ಕಾಲ ಒಂದು ಸತಿ ಮೋಡಕ್ಕೆ ತಲೆ ಎತ್ತಿ ನೋಡಿದಾಗ ಆ ಮೋಡದಲ್ಲಿರ್ತಕ್ಕಂತಹ ಆ ಮೋಡಗಳನ್ನು ನೋಡಿ ಮಳೆ ಈ ಭಾಗಕ್ಕೆ ಬರುತ್ತೋ ಇಲ್ವೋ ಅಂತಕ್ಕಂಥ ತೀರ್ಮಾನ ಮಾಡುವ ಶಕ್ತಿ ಒಬ್ಬ ರೈತನಿಗಿದೆ. ಅಂದರೆ ರೈತನ ಜ್ಞಾನ ಬಹಳ ದೊಡ್ಡದು. ಆದರೆ ಇತ್ತೀಚಿನ ಆಧುನಿಕ ಯುಗದಲ್ಲಿ ಆತ ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಳ್ತಿದ್ದಾನೆ. ಹಿಂದಿನ ಪರಂಪರೆಯನ್ನು, ಹಿಂದಿನ ಹಿರಿಯರು ಹೇಳಿಕೊಟ್ಟಂತಹ ಪಾಠವನ್ನು ಎಲ್ಲೋ ಒಂದು ಕಡೆ ಮರೆತು ಇವತ್ತಿನ ಯುಗಕ್ಕೆ ಸಂಬಂಧಪಟ್ಟಂಗೆ, ಇವತ್ತಿನ ಕಾಲಧರ್ಮಕ್ಕೆ ಸಂಬಂಧಪಟ್ಟಂಗೆ ತಾನು ತನ್ನನ್ನು ತಾನು ತೊಡಗಿಸ್ಕೊಳ್ತಾ ಇರೋದ್ರಿಂದ ಸಾಕಷ್ಟು ಅಚಾತುರ್ಯಗಳಿಗೆ, ಸಾಕಷ್ಟು ಸಂಕಷ್ಟಗಳಲ್ಲಿ ಸಿಲುಕೊಳ್ತಾ ಇದ್ದಾನೆ. ಇರಬಹುದು ಜ್ಞಾನ ವಿಜ್ಞಾನಗಳು, ಬುದ್ಧಿಮಾತು, ಅಥವಾ ಜೀವನದ ಮೌಲ್ಯಗಳು, ಅಥವಾ ತಾನಿರಬೇಕಾದಂತಹ ರೀತಿ ನೀತಿ, ಇದೆಲ್ಲವನ್ನು ಸಹಿತ ಭೂಮಿಯಿಂದ ಬೆಳೀತಕ್ಕಂತಹ ಬೆಳೆಗೆ ಯಾವುದೂ ಅನ್ವಯಿಸಲ್ಲ. ಆದರೆ ತಾನು ಹೇಗೆ ಶ್ರದ್ಧಾಭಕ್ತಿಯಿಂದ ಕೆಲಸ ಮಾಡ್ತಾನೋ ಅದು ಬಹಳ ವಿಶೇಷವಾಗಿರುತ್ತೆ. ಭೂಮಿನ ನಂಬಿದಂತಹ ರೈತನಿಗೆ ಇವತ್ತಿಗೂ ಯಾವತ್ತೂ ಮೋಸ ಆಗಿಲ್ಲ. ಆದರೆ ಎಲ್ಲೋ ಸ್ವಲ್ಪ ಹೊಸ ಹೊಸದಾದಂತಹ ರೀತಿ ಮಾರ್ಪಾಡುಗಳನ್ನು ತಂದಾಗ ಆಗ ವ್ಯತ್ಯಾಸ ಆಗುತ್ತೆ. ಜೊತೆಗೆ ಸೃಷ್ಟಿನಲ್ಲಿ ಈ ಒಂದು ಪ್ರಕೃತಿ ಮುನದರೆ ಏನು ಬೇಕಾದರೂ ಆಗ್ಬೋದು. ಪ್ರಕೃತಿ ಮುನದರೆ ಯಾವುದು, ಯಾವಾಗ, ಹೇಗೆ, ಎಲ್ಲಿ ಏನಾಗುತ್ತೆ ಅಂತ ಹೇಳಿಕ್ ಬರೋದಿಲ್ಲ. ನಿನ್ನೆಯಷ್ಟೇ ಮಧ್ಯರಾತ್ರಿ ಮಧ್ಯಪ್ರದೇಶದಲ್ಲಾದಂತಹ ರೈಲಿನ ಅವಘಡ ಈಗಾಗಲೇ ಎಲ್ಲರ ಕಿವಿಯಲ್ಲೂ ಇದೆ. ಅದರಲ್ಲಿ ಪ್ರಾಣವನ್ನು ಕಳ್ಕೊಂಡವರೆಷ್ಟೋ, ಆ ನದಿಯಲ್ಲಿ ಕೊಚ್ಚೋದಂಥ ಅವರೆಷ್ಟೋ, ರೈಲು ಬೋಗಿಗಳಲ್ಲೇ ಶಿವನ ಪಾದ ಸೇರಿದವರೆಷ್ಟೋ. ಇದು ಪ್ರಕೃತಿ ಎಷ್ಟು ವಿಶೇಷ. ಆದರೆ ಆ ಪ್ರಕೃತಿಯ ಆಶೀರ್ವಾದವನ್ನು ಪಡೆಯಲಿಕ್ಕಾಗಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದೇ ರುದ್ರನಾರಾಯಣ ಮಹಾಯಾಗ. ಇತ್ತ ರುದ್ರನ ಆರಾಧನೆಯೂ ಬೇಕು, ನಾರಾಯಣನ ಮಹಾಮಂತ್ರವೂ ಬೇಕು. ಆಗಲೇ ಈ ಪ್ರಕೃತಿ ಶಾಂತವಾಗ್ತಕ್ಕಂಥದ್ದು, ಪ್ರಕೃತಿಯಲ್ಲಿ ನಡೀತಕ್ಕಂಥ ಅವಘಡಗಳನ್ನು ದೂರ ಮಾಡಲಿಕ್ಕೆ, ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬಂದು ಒದಗತಕ್ಕಂಥ ಬದಲಾವಣೆಗಳನ್ನು, ಏನೊಂದು ಅಸಮಾಧಾನ ಸನ್ನಿವೇಶಗಳಿದೆಯೋ ಅದನ್ನು ದೂರ ಮಾಡಲಿಕ್ಕೆ ಇಂತಹ ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗ ಇವತ್ತಿಗೆ ಅವಶ್ಯಕತೆ ಇದೆ. ಹಾಗಾಗಿ ಸಾಕಷ್ಟು ಮಾಹಿತಿಗಳು ಇವತ್ತು ನಿಮ್ಮಂದೆ ತರುವಂಥದ್ದಿದೆ. ಒಂದು ಸ್ವಲ್ಪ ಹೊತ್ತಿನ ನಂತರ ಗುರುಜಿ ರೈತರ ಒಳಿತಿಗಾಗಿ ಮಾಡುವಂಥ ಯೋಗ ಯಾಗದ ಬಗ್ಗೆ, ಜೊತೆಗೆ ರುದ್ರನಾರಾಯಣ ಮಹಾಯಾಗದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಕಳೆದ ಭಾಗದಲ್ಲಿ ಹೇಳ್ತಾ ಇದ್ರಿ, ಮತ್ತಷ್ಟು ವಿಚಾರಗಳಿದೆ ಅಂತ ತಿಳಿಸ್ಕೊಡ್ತಾ ಇದ್ರಿ. ಖಂಡಿತ, ರೈತರ ಒಳಿತಿಗಾಗಿ, ರೈತರ ಸಂಕಷ್ಟಗಳಿಂದ ಮುಕ್ತರಾಗಲಿಕ್ಕೋಸ್ಕರ ನಡೀತಕ್ಕಂತಹ, ಇದು ಬರೀ ರೈತರೊಬ್ಬರಿಗೆ ಅಂತಲ್ಲ, ಪ್ರಸ್ತುತ ಕಾಲಮಾನದಲ್ಲಿ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಂಗೆ ರುದ್ರನಾರಾಯಣ ಮಹಾಯಾಗ ಇದು ಬಹಳ ವಿಶೇಷ. ಈ ಯಾಗಕ್ಕೆ ಬರಬೇಕಾದರೂ ಸಹಿತ ಇದರದೇ ಕೆಲವು ನಿಯಮಗಳಿದೆ. ಈ ನಿಯಮಗಳನ್ನು ಪಾಲನೆ ಮಾಡಿ ನೀವು ಅನುಷ್ಠಾನಕ್ಕೆ ಬರಬೇಕಾದರೆ, ಅನುಷ್ಠಾನ ಎಲ್ಲಿ ಮಾಡ್ತಿದ್ದೀವಿ ಅದರ ಸಂಪೂರ್ಣ ವಿಳಾಸವನ್ನು ಈಗ ನೋಡೋಣ. ಆದರೆ ಅನುಷ್ಠಾನಕ್ಕೆ ಬರಬೇಕಾದರೆ ನೀವು ಹೇಗೆಲ್ಲ ಬರಬೇಕು ಅನ್ನೋ ಮಾಹಿತಿನೂ ಸಹಿತ ನಾನು ನಿಮಗೆ ಸ್ಪಷ್ಟೀಕರಿಸ್ತೇನೆ. ಬರಬೇಕಾದರೆ ಅದರದೇ ಆದಂತಹ ಕ್ರಮಬದ್ಧತೆ ಇದೆ. ಅದಕ್ಕೆ ಮುನ್ನ, ನೀವು ಬರುವ ಮುನ್ನ, 3 ದಿನಗಳ ಮುನ್ನ ನಾನೊಂದು ಹೇಳ್ಕೊಡ್ತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವಿದೆ. ಆ ಮಂತ್ರವನ್ನು ನೀವು ತಪ್ಪದಿರ ಪಠಿಸಬೇಕು. ನೀವು ಆ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಮ್ಮ ನಮ್ಮ ವಾಸ್ತುಗೃಹಗಳಲ್ಲಿ, ನಮ್ಮ ಜನ್ಮ ಜಾತಕದಲ್ಲಿ, ನಮ್ಮ ನಕ್ಷತ್ರಚಾರ ಪ್ರಕಾರ ಏನೆಂದು ದೋಷಗಳಿದ್ದರೂ ಸಹಿತ ಆ ದೋಷಗಳಿಂದ ಮುಕ್ತರಾಗಬಹುದು. ಅಂತಹ ಒಂದು ವಿಶೇಷತೆ ಇರತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು ಸಹಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಇವತ್ತೊಂದು ವಿಶೇಷ ಇದೆ. ಇವತ್ತು ದೇವಿಯ ಹುಟ್ಟುಹಬ್ಬ. ಯಾವ ದೇವಿಯ ಹುಟ್ಟುಹಬ್ಬ ಅದನ್ನೆಲ್ಲರೂ ತಿಳ್ಕೊಳ್ಳಬೇಕು. ನಮ್ಮ ಕರ್ನಾಟಕದಲ್ಲಿ ಒಂದು ಶಕ್ತಿಪೀಠ ಅಂದರೆ ಅದು ಸಾಮಾನ್ಯವಾದ್ದಲ್ಲ. ಸಂಸ್ಥಾನದ ಮಹಾರಾಜರ, ಆ ರಾಜವಂಶಸ್ಥರಿಗೆ ಮನೆದೇವತೆಯಾಗಿ ಧೈರ್ಯವನ್ನು ತುಂಬಿ ರಾಜ್ಯವನ್ನು ಸಂರಕ್ಷಣೆಯನ್ನು ಮಾಡ್ತಾ ರಾಜ್ಯವನ್ನು ಸುಭಿಕ್ಷವಾಗಿಟ್ಕೊಂಡಂತಹ ಕ್ಷೇತ್ರ ಮೈಸೂರಿನ ಚಾಮುಂಡೇಶ್ವರಿಯ ಸಾನ್ನಿಧ್ಯ. ಈಗ ತಾವು ನೋಡ್ತಾ ಇರತಕ್ಕಂಥದ್ದು ತಾಯಿ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿ. ಗರ್ಭಗುಡಿಯಲ್ಲಿರ್ತಕ್ಕಂತಹ ತಾಯಿಯ ದರ್ಶನ ನಾವು ಮಾಡಲಿಕ್ಕಾಗುವುದಿಲ್ಲ. ಅಂದರೆ ನೀವು ನೇರವಾಗಿ ಹೋದರೆ ತಾಯಿಯ ದರ್ಶನ ಮಾಡಬಹುದು, ಕ್ಯಾಮ್ರಾ ಕಣ್ಣಿಗೆ ಆ ಒಂದು ಮೂಲ ವಿಗ್ರಹವನ್ನು ದರ್ಶನ ಮಾಡಿಸಬಾರದು ಅನ್ನೋದು ಕೆಲವು ಪದ್ಧತಿಗಳಿದೆ.
ಮೈಸೂರಿನ ಸಂಸ್ಥಾನದ ಅಧಿದೇವತೆಯಾಗಿರ್ತಕ್ಕಂತಹ ರಾಜಕುಟುಂಬಕ್ಕೆ ತಾಯಿಯ ಆಶೀರ್ವಾದವಿದ್ದು ರಾಜ್ಯವನ್ನು ಸುಭಿಕ್ಷತನವಾಗಿ ನಡೆಸಿದಂತಹ ಹಿಂದಿನ ರಾಜರ ಪರಂಪರೆ, ಅವರ ಮನದೇವತೆಯಾಗಿರ್ತಕ್ಕಂತಹ ತಾಯಿ ಚಾಮುಂಡೇಶ್ವರಿಯ ಹುಟ್ಟುಹಬ್ಬ ವರ್ಧಂತಿ. ಇವತ್ತು ಬಹಳ ವಿಶೇಷವಾದಂತಹ ಅನುಷ್ಠಾನಗಳು ಮೈಸೂರಿನ ಚಾಮುಂಡಿ ಕ್ಷೇತ್ರದಲ್ಲಿ ನಡೆಯುತ್ತೆ. ತಾಯಿಯ ಪ್ರಧಾನವಾದಂತಹ ರಾಜಗೋಪುರ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ದೇವಿಯ ಉತ್ಸವ ಮೂರ್ತಿ ಉತ್ಸವ ಇವತ್ತು ಬಹಳ ವಿಶೇಷವಾಗಿರುತ್ತೆ. ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಈ ತಾಯಿಯ ಹುಟ್ಟುಹಬ್ಬಕ್ಕೆ ಇಲ್ಲಿಗೆ ಆಗಮಿಸ್ತಾರೆ. ತಾಯಿಗೆ ಬೆಳಿಗ್ಗೆನೆ ಫಲ ಪಂಚಾಮೃತ ಅಭಿಷೇಕ, ಇನ್ನು ತಾಯಿಯ ವಸ್ತ್ರಾಭರಣ ಅಲಂಕಾರಭರಣಗಳು ಆಭರಣಗಳಿಂದ ರಾರಾಜಿಸ್ತಾ ಇರ್ತಾಳೆ. ಇವತ್ತು ತಾಯಿನ ದರ್ಶನ ಮಾಡುವಂಥ ರೀತಿ ಇದೆಯಲ್ಲ, ಅದು ಬಹಳ ವಿಶೇಷ. ಈಗ ತಾಯಿಗೆ ನಡೀತಾ ಇರ್ತಕ್ಕಂಥ ಈ ಆರತಿ ಬಹಳ ವಿಶೇಷವಾದ್ದು. ಜಾತವೇದಸೆ ಸುನವಾಮ ಸೋಮ ಮರಾತಿ ಅತಿ ಯಥೋ ನಿಧಾದಿ ಓಂ ಜಾತವೇದಸೆ ಸುನವಾಮ ಸೋಮ ಮರಾತಿ ಯಥೋ ನಿಧಾದಿ ವೇದ ಸನಃ ಪರ್ಷತತಿ ದುರ್ಘಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀ ಕರ್ಮಫಲೇ ಸೃಷ್ಟಾಂ ದುರ್ಘಾನ್ ದೇವೀಗುಂ ಶರಣಮಹಂ ಪ್ರಬದ್ಧೇಂ. ತಾಯಿ ಚಾಮುಂಡೇಶ್ವರಿಯ ಈ ಆಸ್ಥಾನ ವಿಶೇಷವಾಗಿರ್ತಕ್ಕಂಥ ಈ ತಾಯಿಯ ದರ್ಶನ ಇವತ್ತು ಮಾಡುವಂಥದ್ದು ಮಹಾಭಾಗ್ಯ. ಅಮ್ಮನವರ ಉತ್ಸವ ಮೂರ್ತಿ ಗರ್ಭಗುಡಿಯಲ್ಲಿ ಹೇಗಿದ್ದಾಳೋ ತಾಯಿ, ಅದೇ ಪ್ರಕಾರವಾದಂಥ ಉತ್ಸವ ಮೂರ್ತಿ. ಹಾಗೆ ಮೈಸೂರಿಗೆ ಬರ್ತಕ್ಕಂಥ ಪ್ರತಿಯೊಬ್ಬರು ಸಹಿತ ಇಲ್ಲಿ ತಾಯಿಯ ಆಸ್ಥಾನಕ್ಕೆ ಬರ್ತಾರೆ. ಬಂದು ತಾಯಿನ ದರ್ಶನ ಮಾಡಿ ತಾಯಿಯ ಹೆಸರಲ್ಲಿ, ಇವತ್ತು ತಾಯಿಯ ಹುಟ್ಟುಹಬ್ಬ ಆದ್ದರಿಂದ ತಾಯಿಯ ಹೆಸರಲ್ಲಿ ಇವತ್ತಿನ ದಿವಸ ಸಾಕಷ್ಟು ಜನ ಸಿಹಿ ಹಂಚತಕ್ಕಂಥದ್ದು, ಮನೆಯಿಂದ ಕೆಲವು ಸಿಹಿ ಪದಾರ್ಥಗಳನ್ನು ಮಾಡ್ಕೊಂಬಂದು ತಾಯಿನ ದರ್ಶನ ಮಾಡಿ ಅಲ್ಲಿ ಬರ್ತಕ್ಕಂತಹ ಭಕ್ತರಿಗೆ ಹಂಚುವಂತಹ ಪದ್ಧತಿ ವಾಡಿಕೆ ಇವತ್ತಿಗೂ ನಡೀತಾ ಇದೆ. ಆದರೂ ಇವತ್ತಿಗೂ ದೇವಿಯ ಆಸ್ಥಾನದಲ್ಲಿ ಪ್ರಪ್ರಥಮವಾದಂತಹ ಪೂಜೆ ರಾಜರ ವಂಶಸ್ಥರಿಗೆ ಸೇರಿದ್ದು, ರಾಜರ ವಂಶಸ್ಥರೇ ಅಲ್ಲಿ ಬಂದು ಪೂಜೆ ಮಾಡಿಸ್ತಕ್ಕಂತಹದ್ದು. ಇನ್ನು ಗಣ ಸರ್ಕಾರದ ವತಿಯಿಂದಲೂ ಸಹಿತ ವಿಶೇಷವಾದಂತಹ ರೀತಿ ಅನುಷ್ಠಾನಗಳು ನಡೆಯುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಕ್ತಿಪೀಠ ಅಂದರೆ ಇದು ತಪ್ಪಾಗಲಾರದು. ಈ ಶಕ್ತಿಪೀಠದಲ್ಲಿ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣ ಅನುಗ್ರಹಕ್ಕಾಗಿ ಸಾಕಷ್ಟು ಜನ ಭಕ್ತ ಸಾಗರ ನಿರಂತರವಾಗಿ ಇಲ್ಲಿಗೆ ಆಗಮಿಸ್ತಾರೆ. ಅದರಲ್ಲೂ ಚಕ್ರಾರ್ಚನೆ, ಫಲ ಪಂಚಾಮೃತ ಅಭಿಷೇಕ, ವಸ್ತ್ರಾಲಂಕಾರ, ಬೆಳಗ್ಗೆ ಮತ್ತು ಸಾಯಂಕಾಲ ಎರಡು ಕಾಲಗಳಲ್ಲೂ ದ್ವಿಕಾಲಗಳ ಅನುಷ್ಠಾನ ಬಹಳ ವಿಶೇಷವಾದಂಥದ್ದು. ತೆಪ್ಪೋತ್ಸವ, ರಥೋತ್ಸವ, ನಂದಿವಾಹನೋತ್ಸವ, ಗರುಡೋತ್ಸವ, ಹೀಗೆ ಉತ್ಸವಗಳು ಸಹಿತ ಬಹಳ ವಿಶೇಷವಾಗಿರುತ್ತೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ, ಓಂ ಧುಂ ದುರ್ಗಾಯೈ ನಮಃ. ಅಮ್ಮನವರನ್ನ ಪ್ರಾರ್ಥನೆ ಮಾಡ್ತಾ ತಾಯಿಯ ಹುಟ್ಟುಹಬ್ಬವನ್ನು ಎಲ್ಲರೂ ಸಹಿತ ಮನಸ್ಸಲ್ಲಿ ಸಂತೋಷವಾಗಿ ಪ್ರಾರ್ಥನೆ ಮಾಡ್ತಾ ಸಕಲ ಸಂಕಷ್ಟಗಳಿಂದ ಮುಕ್ತರಾಗಲಿಕ್ಕೆ ಇವತ್ತಿನ ದಿವಸ ತಾಯಿಯ ದರ್ಶನ ಮಾಡ್ತಾ ಇರ್ತಕ್ಕಂಥ ಎಲ್ಲ ಭಕ್ತ ಸಾಗರಕ್ಕೂ ತಾಯಿಯ ಸಂಪೂರ್ಣ ಕೃಪಾಶೀರ್ವಾದ ಆಗಲಿ ಅಂತ ಮತ್ತೊಮ್ಮೆ ತಾಯಿಯನ್ನು ಪ್ರಾರ್ಥನೆ ಮಾಡೋಣ. ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಧುಂ ದುರ್ಗಾಯೈ ನಮಃ. ಗುರುಜಿ, ತಾಯಿ ಚಾಮುಂಡೇಶ್ವರಿಯ ವರ್ಧಂತಿಯ ಪ್ರಯುಕ್ತ ಇವತ್ತು ನಾವೆಲ್ಲರೂ ಕೂಡ ಚಾಮುಂಡೇಶ್ವರಿಯ ದರ್ಶನವನ್ನ ಮಾಡ್ಕೊಂಡು ಬಂದ್ವಿ. ಹಾಗೆ ರುದ್ರನಾರಾಯಣ ಮಹಾಯಾಗಕ್ಕೆ ಪಾಲ್ಗೊಳ್ಳೋದಕ್ಕೂ ಮೊದಲು ಮೂರು ದಿನ ಹೇಗೆ ತಯಾರಿಯನ್ನು ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ಅಂತ ತಿಳಿಸಿದ್ರಿ. ಖಂಡಿತಮ್ಮ, ಆದರೆ ಅದಕ್ಕೂ ಮುನ್ನ ನಮ್ಮ ಸ್ಥಳದ ಆರುಹಳ್ಳಿ ಬೆಂಗಳೂರಿನ ಮಧ್ಯಭಾಗ ಅಂದರೆ ಬೆಂಗಳೂರು ಮೆಜೆಸ್ಟಿಕ್ಗೆ ಬಂದಿಳ್ಕೊಂಡ್ರೆ ದೂರಾಭಾರದಿಂದ ಬರ್ತಕ್ಕಂಥ ರೈತರಿಗೆ ಒಂದಿಷ್ಟು ಮಾರ್ಗದರ್ಶನ, ರೈತರೊಬ್ಬರೇ ಅಂತಲ್ಲ ಎಲ್ಲರೂ ಪಾಲ್ಗೊಳ್ಳತಕ್ಕಂಥ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಸಹಿತ ಮಾರ್ಗದರ್ಶನ ಬೇಕು. ಆ ಮಾರ್ಗದ ಮಾರ್ಗದರ್ಶನಕ್ಕೋಸ್ಕರ ಬೆಂಗಳೂರಿನ ಮೆಜೆಸ್ಟಿಕ್ ಆಗಲಿ ಅಥವಾ ಕೃಷ್ಣರಾಜ ಮಾರ್ಕೆಟು ಅಂದರೆ ಮಾರ್ಕೆಟ್ ಹತ್ರ ಇರ್ತಕ್ಕಂತಹ ಬಸ್ ಸ್ಟಾಪ್ ಕಲಾಸಪಾಳ್ಯಂ ಅಂತ ಹೇಳ್ತಾರೆ, ಅಲ್ಲಿಂದ ಬಂದು ಕನಕಪುರ ಮುಖ್ಯ ರಸ್ತೆ, ಕನಕಪುರಕ್ಕೆ ಬಸ್ಸುಗಳು ಸಾಕಷ್ಟು ಬರ್ತಿರುತ್ತೆ. ಆ ಕನಕಪುರ ಮುಖ್ಯ ರಸ್ತೆಯಲ್ಲಿ ಆರುಹಳ್ಳಿ ಎಂಬತಕ್ಕಂಥ ಗ್ರಾಮ, ಆ ಆರುಹಳ್ಳಿಯಿಂದ ಹೇಗೆಲ್ಲ ನಡೀಬೇಕು ಬನ್ನಿ ನೋಡ್ಕೊಂಡು ಬರೋಣ. ಥ್ಯಾಂಕ್ ಯು.
ರೈತರ ಸಂಕಷ್ಟಗಳ ಪರಿಹಾರಕ್ಕೆ ಮಹಾಪೂಜೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿ ಸಾರಥ್ಯದಲ್ಲಿ ರುದ್ರನಾರಾಯಣ ಮಹಾಯಾಗ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದು ಆರುಹಳ್ಳಿ ಬಸ್ ಸ್ಟಾಪ್. ಆರುಹಳ್ಳಿ ಬಂದು ಕನಕಪುರ ಮುಖ್ಯ ರಸ್ತೆಯಲ್ಲಿದೆ. ಕನಕಪುರ ಮುಖ್ಯ ರಸ್ತೆ ಅಂದರೆ ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಚಾರ. ಯಾತಕ್ಕಾಗಿ ಕನಕಪುರ ಮುಖ್ಯ ರಸ್ತೆ ತಿಳಿಸ್ತಾ ಇದ್ದೇನೆ? ಇದು ನಮ್ಮ ಆಶ್ರಮದ ಜಾಗ. ಇದು ಬೆಂಗಳೂರಿಂದ ಬರ್ತಕ್ಕಂಥದ್ದು. ಈ ಭಾಗದಲ್ಲಿ ಬಂದರೆ ಕನಕಪುರದಿಂದ ಬರ್ತೇವೆ, ಈ ಭಾಗದಲ್ಲಿ ಬಂದರೆ ಆನೇಕಲ್ಲಿಂದ ಬರ್ತೀವಿ. ಒಟ್ಟಾರೆ ಹೇಳಬೇಕಂದ್ರೆ ತುಂಬ ದೊಡ್ಡದಾದಂಥ ಆಸ್ಥಾನ ಈ ಆರುಹಳ್ಳಿ ಸರ್ಕಲಲ್ಲಿ ಇಳಿದು ಬಿಡದಿ ಮಾರ್ಗವಾಗಿ ನಡೀತಕ್ಕಂತಹ ಈ ಒಂದು ರಸ್ತೆಯಲ್ಲಿ 1 ಕಿಲೋಮೀಟರ್ ನಡೆದರೆ ಆಶ್ರಮ ಸಿಗುತ್ತೆ. ಬನ್ನಿ, ನಡ್ಕೊಂಡೇ ಹೋಗೋಣ. ರೈತರಿಗಾಗಿ ನಡೀತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಯಾಗ ಇದು ರುದ್ರನಾರಾಯಣ ಮಹಾಯಾಗ. ಈ ರುದ್ರನಾರಾಯಣ ಮಹಾಯಾಗಕ್ಕೆ ಸಾಕಷ್ಟು ಜನ ರೈತರು ಮೂಲ ಮೂಲೆಗಳಿಂದ ಆಗಮಿಸ್ತಾರೆ. ಅದಕ್ಕಾಗಿ ಈ ರುದ್ರನಾರಾಯಣ ಮಹಾಯಾಗವನ್ನು ನಮ್ಮ ಆಶ್ರಮದಲ್ಲೇ ಮಾಡಬೇಕು ಅಂತ ನನ್ನ ಮಹದಾಸೆ. ಕಾರಣ, ನೊಂದ ರೈತರಿಗೆ ಏನಾದರೂ ಒಂದಿಷ್ಟು ಸಾಂತ್ವನ ಬೇಕು, ಜೊತೆಗೆ ಸಾಕಷ್ಟು ಸಮಸ್ಯೆಗಳನ್ನು ಹೊತ್ತು ಬರ್ತಕ್ಕಂಥವ್ರಿಗೆ ಒಂದಿಷ್ಟು ಪರಿಹಾರ ಬೇಕು. ಅದಕ್ಕಾಗಿ ಇಂತಹ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸಾಕಷ್ಟು ಜನ ರೈತರು ರಾಜ್ಯದಲ್ಲಿ ಹಾಗೂ ದೇಶದಲ್ಲಿ ಸಾಕಷ್ಟು ಜನ ಸಾಯ್ತಾ ಇದ್ದಾರೆ. ಸಣ್ಣ ಪುಟ್ಟ ಸಮಸ್ಯೆಗಳಿಗಾಗಿ ಸಾಯ್ತಾ ಇದ್ದಾರೆ. ಆ ಸಾವು ಯಾರೊಬ್ಬರ ಮನೆಗೂ ಆಗಬಾರದು. ಅಕಾಲ ಮೃತ್ಯು ಅಂತಕ್ಕಂಥದ್ದು ಯಾವತ್ತೂ ದೂರ ಇರಬೇಕು. ಭಗವಂತ ಕರೆದಾಗ ನಾವು ನಡೀಬೇಕು, ವಿನಃ ಮುಂಚಿತವಾಗಿ ನಡೀತಕ್ಕಂಥದ್ದು ಸಮಂಜಸವಲ್ಲ. ಅದಕ್ಕಾಗೇ ಈ ಒಂದು ಮಹಾಯಾತ್ರೆ, ಅದರಲ್ಲೂ ವಿಶೇಷವಾಗಿ ರುದ್ರನಾರಾಯಣ ಮಹಾಯಾಗವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ರುದ್ರನಾರಾಯಣ ಮಹಾಯಾಗ ಮಾಡಿಕ್ಕೂ ಕಾರಣ ಎಲ್ಲ ರೈತಾಪಿ ವರ್ಗದವರೂ ಸುಖ ಸಂತೋಷ ನೆಮ್ಮದಿಗೋಸ್ಕರ, ಆ ನೆಮ್ಮದಿ ಸಿಗ್ಲಿಕ್ಕೋಸ್ಕರನೇ ಈ ಒಂದು ಯಾಗವನ್ನು ಮಾಡ್ತಿದ್ದೀವಿ. ಹಾಗಾಗಿ ಈ ಒಂದು ಪ್ರಯಾಣ ನಮ್ಮ ಆಶ್ರಮದತ್ತ. ಇತ್ತ ಬಿಡದಿಯಿಂದ ಬರ್ತಕ್ಕಂಥದ್ದು, ಬಿಡದಿಯಿಂದ ಬಂದರೆ ಬಲಭಾಗಕ್ಕೆ ಆಶ್ರಮ, ಆರುವಳ್ಳಿ ಸರ್ಕಲ್ನಿಂದ ಬಿಡದಿ ಮಾರ್ಗವಾಗಿ ಬಂದರೆ ಎಡಗಡೆ ಆಶ್ರಮ. ಆದರೂ ಈಗ ತಾವು ನೋಡ್ತಾ ಇರತಕ್ಕಂಥದ್ದು ಪೂರ್ಣ ವಿಳಾಸ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠಂ, ಆರುಹಳ್ಳಿ, ಕನಕಪುರ ತಾಲೂಕು, ಸಿದ್ದಾಪುರ ಎಂಬತಕ್ಕಂಥ ಗ್ರಾಮ, ಬೆಂಗಳೂರು. ಇದು ನನ್ನ ಆಶ್ರಮಕ್ಕೆ ದಾರಿ. ಇಲ್ಲಿ ಒಳಗಡೆ ಸ್ವಲ್ಪ ದೂರ ನಡೆದರೆ ಸಾಕು, ನಮ್ಮ ಆಶ್ರಮ ಸಿಗುತ್ತೆ. ಬನ್ನಿ, ಆಶ್ರಮಕ್ಕೆ ಹೋಗೋಣ, ರಾಮರ ದರ್ಶನ ಮಾಡೋಣ, ಆಶ್ರಮದ ವಿಶೇಷವಾಗಿರ್ತಕ್ಕಂತಹ ಗೋವುಗಳ ದರ್ಶನ ಮಾಡೋಣ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದೇ ನನ್ನ ಆಶ್ರಮ. ನನ್ನ ಆಶ್ರಮ ಅಂದರೆ ಅದು ತಪ್ಪು, ಇದು ನಿಮ್ಮ ಆಶ್ರಮ. ಬ್ರಹ್ಮಋಷಿ ಆನಂದ ಸಿದ್ಧಿಪೀಠದ ವಿಶೇಷವಾಗಿರ್ತಕ್ಕಂತಹ ಸ್ಥಳ. ಈಗ ತಾವು ನೋಡ್ತಾ ಇರ್ತಕ್ಕಂಥದ್ದೇ ಇದು ಊಟಕ್ಕಾಗಿ ವ್ಯವಸ್ಥೆ ಮಾಡಿರ್ತಕ್ಕಂಥ ಸ್ಥಳ. ಈಗ ಹಸನಿಂದ ಕೂಡಿದೆ, ಬಹುಶಃ 23ನೇ ತಾರೀಕು. ಇದೆಲ್ಲವೂ ಸಹಿತ ಶುದ್ಧಿಯಾಗಿರುತ್ತೆ. ಶುದ್ಧಿಯಾಗಿದ್ದು ಇದೇ ಸ್ಥಳದಲ್ಲಿ ಅನ್ನದಾನಕ್ಕೆ ಸಾಕಷ್ಟು ವ್ಯವಸ್ಥಿತವಾಗಿ ಇಲ್ಲಿ ಅನ್ನದಾನಕ್ಕೋಸ್ಕರನೇ ಸಿದ್ಧತೆ ಮಾಡ್ತಾ ಇದ್ದೀವಿ. ಅನ್ನಪ್ರಸಾದ ಒಳಗಡೆ ಹೋಮ ಆಗಬೇಕು. ಹೋಮ ಮತ್ತು ವಿಶೇಷವಾಗಿರ್ತಕ್ಕಂಥ ಸ್ವಾಮಿನ ದರ್ಶನ ಮಾಡ್ತಾ ಪ್ರತಿಯೊಬ್ಬ ರೈತ ಬಾಂಧವರು ಸಹಿತ ಒಳಗಡೆ ಕೂತು ಸ್ವಾಮಿನ ಧ್ಯಾನ, ಪೂಜೆ, ಪುನಸ್ಕಾರ ಇದೆಲ್ಲವೂ ಆದ ನಂತರ ಪ್ರಸಾದಕ್ಕಾಗಿ ಬರ್ತಕ್ಕಂಥ ಸ್ಥಳ ಇದು. ಇವತ್ತೀಗ ಖಾಲಿ ಇದೆ. ಇದೇ ಸ್ಥಳದಲ್ಲಿ ಪ್ರಸಾದವನ್ನು ವಿನಿಯೋಗ ಮಾಡತಕ್ಕಂಥ ಒಂದು ವಿಶೇಷವಾದ ಸ್ಥಳ. ಈಗ ತಾವು ನೋಡ್ತಾ ಇರತಕ್ಕಂಥ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠದ ಮಧ್ಯಭಾಗದಲ್ಲಿ ನಾವಿದ್ದೇವೆ. ಅಂದರೆ ನಾಳೆ ಮಹಾಯಾಗ ನಡೀತಕ್ಕಂಥದ್ದು ಇದೇ ಸ್ಥಳದಲ್ಲೇ. ಈ ಸ್ಥಳದಲ್ಲಿ ರುದ್ರನಾರಾಯಣ ಮಹಾಯಾಗನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಕಷ್ಟು ಬರದಿಂದ ಸಿದ್ಧತೆಗಳು ನಡೀತಾ ಇದೆ. ಹಾಗೆ ಸಾಕಷ್ಟು ಜನ ಅಭಿಮಾನಿ ದೇವರುಗಳು ಸಹಿತ ಇಲ್ಲಿಗೆ ಆಗಮಿಸಿದ್ದಾರೆ. ಸುತ್ತಮುತ್ತ ಗ್ರಾಮಸ್ಥರಿದ್ದಾರೆ, ಆರುವಳ್ಳಿ ಗ್ರಾಮಸ್ಥರಿದ್ದಾರೆ, ಸಿದ್ದಾಪುರದ ಗ್ರಾಮಸ್ಥರಿದ್ದಾರೆ, ಹಾಗೂ ಸಾಕಷ್ಟು ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಸ್ಥರು, ಎಲ್ಲ ನನ್ನ ಅಣ್ಣ ತಮ್ಮಂದರು ಸೇರಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಅನ್ನದಾತನಿಗೆ ಮಹರ್ಷಿ ಸಾಂತ್ವನವನ್ನು ಸಹಿತ ಇದೇ ಜಾಗದಲ್ಲಿ ಮಾಡೋಣ ಅಂತ.
ದೇವರ ಆಶೀರ್ವಾದಕ್ಕೂ ಮುನ್ನ ಜನ್ಮ ಕೊಟ್ಟ ತಾಯಿ. ತಂದೆ ತಾಯಿ ಆಶೀರ್ವಾದ ಹೊಂದಿದ್ದರೆ ಯಾವುದೇ ಕೆಲಸ ಕಾರ್ಯವಾದರೂ ಸಹಿತ ನಾವು ಸಿದ್ಧಿಸ್ಕೊಳ್ಬಹುದು. ಅದಕ್ಕಾಗಿ ಈಗ ನಡೀತಕ್ಕಂಥ ಅಂದರೆ ರುದ್ರನಾರಾಯಣಯಾಗದ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಮಾಡೋಕ್ಕೂ ಮುನ್ನ ತಂದೆ ತಾಯಿ ಆಶೀರ್ವಾದ ಬೇಕು. ನನ್ನ ತಂದೆ ಆದರೂ ತಾಯಿಯಾದರೂ ಒಬ್ಬರೇ ಇದ್ದಾರೆ. ಹಾಗಾಗಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಇನ್ನು ಗ್ರಾಮಸ್ಥರು, ಸಾಕಷ್ಟು ಜನ ಹಿರಿಯರು, ಮುಖಂಡರು ಎಲ್ಲರೂ ಬಂದಿದ್ದಾರೆ. ಎಲ್ಲರ ಸಮ್ಮುಖದಲ್ಲೂ ಇನ್ನು ಮುಂದಿನ ವ್ಯವಸ್ಥೆಗಳು ಏನಾಗಬೇಕು, ಹೇಗೆ ಮಾಡಬೇಕು, ಹೇಗೆಲ್ಲ ನಡೀಬೇಕು, ಇವೆಲ್ಲ ವಿಚಾರವನ್ನು ಈಗ ಪ್ರಸ್ತಾವನೆ ಮಾಡೋಣ. ಮಹರ್ಷಿ ಆನಂದ ಗುರುಜಿ ಸಾರಥ್ಯದಲ್ಲಿ ರುದ್ರನಾರಾಯಣ ಮಹಾಯಾಗ ಆಗಸ್ಟ್ 23 ಭಾನುವಾರದಂದು. ಸ್ಥಳ: ಆನಂದ ಸಿದ್ಧಿಪೀಠ, ಆರೋಹಳ್ಳಿ, ಕನಕಪುರ ರಸ್ತೆ. ಬನ್ನಿ, ರೈತರ ಸಂಕಷ್ಟಗಳ ನಿವಾರಣೆಗಾಗಿ ಪ್ರಾರ್ಥಿಸೋಣ. ಗುರುಜಿ, ಈಗ ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ, ಪಂಚಾಂಗ ಶ್ರವಣ ಮತ್ತು ರಾಶಿಫಲ. ರಾಶಿಫಲದ ಅಭಿಮಾನಿಗಳು ಗುರುಗಳು 2 ದಿವಸ ಕರೆಕ್ಟ್ ಆಗಿ ಹೇಳಿದ್ರೆ 3ನೇ ದಿವಸ ಟೈಮ್ ಕೈ ಕೊಟ್ಬಿಡ್ತಾರೇನೋ ಅನ್ನೋ ಮನಸ್ಸಿದೆ. ಹಾಗೆ ತಿಳ್ಕೊಬೇಡಿ, ವಿಷಯಗಳನ್ನು ನಿಮ್ಮ ಮುಂದೆ ಇಡಬೇಕಾದಂತಹ ಒಂದು ಕಾತುರ ನಮಗಿರುತ್ತೆ. ಅದರಿಂದ ವಿಷಯಗಳಿಗಾಗಿ ನಾವು ಟೈಮ್ ತೊಗೊಳ್ತಾ ಇರ್ತೀವಿ. ರಾಶಿಫಲವನ್ನು ಮುಂದುವರಿಸೋಣ. ಹಾಗೆ ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದೀನಿ, ರುದ್ರನಾರಾಯಣ ಮಹಾಯಾಗ ಎಲ್ಲರಿಗೂ ಆಧಾರದ ಸ್ವಾಗತ. ಆಶ್ರಮ ನೋಡಿದ್ರಿ, ಆಶ್ರಮದ ವಿಳಾಸ ನೋಡಿದ್ರಿ. ಪ್ರಪ್ರಥಮವಾಗಿ ನಮ್ಮ ಆಶ್ರಮದ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಆ ಆಶ್ರಮಕ್ಕೆ ಬಂದಾಗ ನಿಮಗೆ ಸಾಧ್ಯವಾದಷ್ಟು ರಾಮದೇವರ ಜಪ ಅನುಷ್ಠಾನಗಳನ್ನು ಶ್ರದ್ಧಾಭಕ್ತಿಯಿಂದ ಕೂತು ಅನುಷ್ಠಾನ ಹೇಗೆ ಮಾಡಬೇಕು, ಹೇಗೆಲ್ಲ ನೀವು ಬರಬೇಕು ಅಂತ ಇನ್ನೂ ಸಮಯ ಇರೋದರಿಂದ ನಾನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗ್ತೀನಿ. ಆದರೆ ಈಗ ಪಂಚಾಂಗ ಶ್ರವಣ ಮತ್ತು ದರ್ಪಣಾಂಜನ ಮತ್ತು ರಾಶಿಫಲದ ಬಗ್ಗೆ ಚಿಂತನೆ ಮಾಡೋಣ. ಮೊದಲು ಪಂಚಾಂಗ ಶ್ರವಣ ನೋಡೋಣ. ಅಂಬಾ ಶಾಂಬಬಿ ದುರ್ಗಾಂ ಬಾಹಿ ಬಾಯಿ ಸನಂತ ಭಗವತೀಂ ಶ್ರೀರಾಜರಾಜೇಶ್ವರೀ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ಹರಿಂ ಕಾರಾಸನ ಗರ್ಭಿತಾಂ ನಲಸಿಕಾಂ ಸೋಂ ಕ್ಲೀಂ ಕಳಾಂ ಬಿಭ್ರತೀಂ ಸುವರ್ಣಾಂ ವೃದಾರಣೀಂ ಚ ವೃಷದಾಂ ದೂತಾಂ ತ್ರಿತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಳಾಂ ಶ್ರೀಚಕ್ರ ಸಂಚಾರಣೀ. ಶ್ರೀ ಮನ್ಮಥನಾಮ ಸಂವತ್ಸರೇ ದಕ್ಷಿಣಾಯನೇ ಗ್ರೀಷ್ಮ ಋತು ನಿಜ ಆಷಾಢ ಮಾಸ ಕೃಷ್ಣಪಕ್ಷ 5/8/2015 ಬುಧವಾರ ಸೃಷ್ಟಿ ರೇವತಿಯ ನಕ್ಷತ್ರ ಚಾಮುಂಡೇಶ್ವರಿಯ ಜನ್ಮದಿನೋತ್ಸವ ಬಹಳ ವಿಶೇಷವಾದ್ದು. ಎಲ್ಲರ ಪಯಣ ಮೈಸೂರಿನತ್ತ. ಮೈಸೂರು ಇವತ್ತಿನ ದಿವಸ ಏನಾಗಿ ಆನಂದಮಯ. ಮೊದಲೇ ಮೈಸೂರು ಒಂದು ಸಾಕಷ್ಟು ಜನ ವಿಸಿಟರ್ಸ್ ಬರುವಂಥ ಸ್ಥಳ, ಏಕೆಂದರೆ ಆಸ್ಥಾನ ಇರತಕ್ಕಂಥ ಸ್ಥಳ, ಮೈಸೂರಿನ ಅರಮನೆ ಇರತಕ್ಕಂಥ ಸ್ಥಳ. ಇನ್ನು ಅರಮನೆ ನೋಡ್ಬೋದು, ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡ್ಬೋದು, ಇನ್ನು ನಂಜನಗೂಡು ಹತ್ತಿರನೇ ಇದೆ, ನಂಜುಂಡೇಶ್ವರನ ದರ್ಶನ ಮಾಡ್ಬೋದು, ಹರಿಯುವ ನೀರಲ್ಲಿ ಸ್ನಾನ ಮಾಡಬಹುದು. ಎಲ್ಲವೂ ಸಹಿತ ನಿಜಕ್ಕೂ ಮೈಸೂರಿನ ಜನತೆ ಅದೇನು ಅದೃಷ್ಟ ಮಾಡಿದ್ದಾರೋ ಅಲ್ಲಿರಲಿಕ್ಕೆ. ಯಾಕೆಂದರೆ ಅಂಥ ಆಸ್ಥಾನದಲ್ಲಿ ವಾಸ ಮಾಡೋದು ಸಹಿತ ಒಂದು ಮಹಾಭಾಗ್ಯ, ಎಲ್ಲರಿಗೂ ಸಿಗುವಂಥದ್ದಲ್ಲ ಅದು. ಅಂತಹ ಒಂದು ಪುಣ್ಯಕ್ಷೇತ್ರ ಅದು. ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದವನ್ನು ಮತ್ತೊಮ್ಮೆ ಎಲ್ಲರಿಗೂ ಬೇಡ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ತಾಯಿ ಚಾಮುಂಡೇಶ್ವರಿನ ದರ್ಶನ ಮಾಡಿದ್ರಿ, ಇದು ನಿಜಕ್ಕೂ ಮಹಾಭಾಗ್ಯ. ಬುಧವಾರ ತಾಯಿಯ ಹುಟ್ಟುಹಬ್ಬ ಜನ್ಮದಿನೋತ್ಸವ ಇವತ್ತು, ಅಂದರೆ ದೇವಸ್ಥಾನದ ವರ್ಧಂತಿ ಮಹೋತ್ಸವಗಳು ಬಹಳ ವಿಶೇಷವಾಗಿ ನಡೀತಿದೆ. ನೀವು ಸಹಿತ ತಾಯಿಯ ಹೆಸರಲ್ಲಿ ಒಂದಿಷ್ಟು ಸಿಹಿ ಮಾಡಿ ಅಮ್ಮನವರಿಗೆ ನೈವೇದ್ಯ ಕೊಟ್ಟು ಆ ನೈವೇದ್ಯ ಪ್ರಸಾದವನ್ನು ನೀವು ನಿಮ್ಮ ಪರಿಸರದಲ್ಲಿರ್ತಕ್ಕಂಥವ್ರು, ಸುತ್ತಮುತ್ತ ಇರತಕ್ಕಂಥವ್ರು ಒಂದು 4-6 ಜನಕ್ಕೆ ಪ್ರಸಾದವನ್ನು ವಿನಿಯೋಗ ಮಾಡಿ ಸಾಕಷ್ಟು ಯಶಸ್ಸಿನ ಹಾದಿ ನಮ್ಮ ನಿಮ್ಮೆಲ್ಲರಿಗೂ ಸಿಗಲಿ. ಇನ್ನು ದರ್ಪಣಾಂಜನ ದರ್ಶನ ಮಾಡೋಣ. ಅಂಬಾ ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ನಿರಂಜನಾಯ ವಿದ್ಮಹೇ ನಿರಾಭಾಸಾಯ ಧೀಮಹೇ ತನ್ನ ಶ್ರೀನಿವಾಸ ಪ್ರಚೋದಯಾತ್. ಶ್ರೀನಿವಾಸಾಯ ನಮಃ. ಶ್ರೀ ವೆಂಕಟೇಶಾಯ ನಮಃ. ಓಂ ಮಹಾವಿಷ್ಣುವೇ ನಮಃ. ಓಂ ಶ್ರೀಮದೇ ನಮಃ.
ರುದ್ರಾಯ ನಮಃ, ವೀರಭದ್ರಾಯ ನಮಃ, ಕೈಲಾಸಪತೀ ನಮಃ, ಸಾಂಬ ಸದಾಶಿವಾಯ ನಮಃ. ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚಾಂ ಗುರುಶುಕ್ರಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೀ ನಮಃ. ಈಗಾಗಲೇ ಯಾಗಕ್ಕೆ, ರುದ್ರನಾರಾಯಣ ಮಹಾಯಾಗಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಈಗಾಗಲೇ ನಾವು ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೆವೋ, ಯಾವ್ಯಾವ ಡಿಸ್ಟಿಕ್ಕು ತಾಲೂಕುಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ದೆವೋ, ಅಲ್ಲಿರ್ತಕ್ಕಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೂ ಮತ್ತೊಮ್ಮೆ ಕರೆ ಹೇಳ್ತಿದ್ದೇನೆ. ನಡೀತಕ್ಕಂತಹ ಯಾಗಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇನ್ನು ಮುಂದಿನ ಭಾಗದಲ್ಲಿ ರಾಶಿಫಲ. ಗುರುಜಿ, ಈಗ ರಾಶಿಫಲವನ್ನು ಮುಂದುವರಿಸೋಣ. ಖಂಡಿತಮ್ಮ. ಓಂ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಶ್ಚಾರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶುಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೀ ನಮಃ. ಭಗವಂತ ಕಾಪಾಡಪ್ಪ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವು ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೋಸ್ಕರ, ನಿಮ್ಮ ಮನಸ್ಸನ್ನು ಸಮಾಧಾನವಾಗಿಟ್ಟುಕೊಂಡು ಕೆಲಸಗಳನ್ನು ಅಭಿವೃದ್ಧಿಪಡಿಸ್ಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನೇ ಪಡ್ತಾ ಇದ್ದೀರಿ. ಸಮಸ್ಯೆ ಅಂತಕ್ಕಂಥದ್ದು ಯಾವಾಗ, ಹೇಗೆ, ಯಾವ ಕಾಲದಲ್ಲಿ ಹೆಂಗೆ ತಿರುಗುತ್ತೋ ಗೊತ್ತಿಲ್ಲ. ಸಮಸ್ಯೆಗಳಂತಕ್ಕಂಥದ್ದು ಹಿಂದಿಂದೇನೆ, ಅಂದರೆ ಬೆನ್ನಲ್ಲಿ ನಿಮಗೆ ಗೊತ್ತಿಲ್ಲದಂಥ ರೀತಿ ನಿಮ್ಮ ಬೆನ್ನ ಹಿಂದೆ ಇರುತ್ತೆ. ಆದರೆ ಬುದ್ಧಿವಂತಿಕೆ, ಜ್ಞಾನ ಅಂತಕ್ಕಂಥದ್ದನ್ನು ನಾವು ಸರಿಯಾದ ರೀತಿ ಉಪಯೋಗಿಸ್ಕೊಂಡು ಬರ್ತಕ್ಕಂಥ ಸಮಸ್ಯೆಗಳನ್ನು ಹೊಡೆದೋಡಿಸಬೇಕು. ಹಾಗೆ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಧೈರ್ಯ ಕಡಿಮೆ ಆಗುತ್ತೆ. ಯಾವುದೇ ಒಂದು ಸಣ್ಣದಾದಂತಹ ಒಂದು ಸಮಸ್ಯೆ ಎದುರಾದರೂ ಅದು ಬೆಟ್ಟದಷ್ಟು ಸಮಸ್ಯೆನೇನೋ ಅನ್ನುವಂಥ ರೀತಿ ಭಾಸವಾಗುತ್ತೆ. ಅದರಿಂದ ನೋವನ್ನು ನೋಡಬೇಕಾಗತ್ತೆ. ಆದರೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ನಿಮಗೆ ಯಾವುದೇ ತರಹ ಕಷ್ಟ ಸುಖಗಳ ಮಧ್ಯದಲ್ಲಿ, ಅಂದರೆ ಎಂಥದ್ದೇ ಸಮಸ್ಯೆಗಳು ಬರಲಿ, ಆ ಸಮಸ್ಯೆಗಳಿಗೆ ಆಗಿಂದಾಗಲೇ ಪರಿಹಾರವನ್ನು ಕಂಡುಕೊಳ್ಳುವಂಥ ಸುಲಭೋಪಾಯ ಹೊಂದಿದೆ. ನೀವು ಮಾಡಬೇಕಾದ್ದು, ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಉಪ್ಪು, ಮತ್ತೊಂದು ಚಿಟಿಕೆಯಷ್ಟು ಹೆಸರುಬೇಳೆ. ಹೆಸರುಬೇಳೆ ಅಂದರೆ ಅದು ಬುಧನಿಗೆ ಸಂಬಂಧಪಡುತ್ತೆ, ಉಪ್ಪು ಮೃತ್ಯುಂಜಯ ರುದ್ರನಿಗೆ ಸಂಬಂಧಪಡುತ್ತೆ. ಕೆಲವು ದೋಷಗಳಿಂದ ಮುಕ್ತರಾಗಬೇಕಾದರೆ ಉಪ್ಪನ್ನು ದೃಷ್ಟಿ ತೆಗೆದು ದಕ್ಷಿಣಾಭಿಮುಖವಾಗಿ ಹಾಕಿ, ಹೆಸರುಬೇಳೆಯನ್ನು ದೃಷ್ಟಿ ತೆಗೆದು ಉತ್ತರಾಭಿಮುಖವಾಗಿ ಹಾಕಿ, ಆಗ ಮೇಷರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಕಾಣಬಹುದು. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥವು ರಾಶಿಫಲದಲ್ಲಿ ವೃಷಭ ರಾಶಿಯವರಿಗೆ ಚಂದ್ರ ಮತ್ತು ಗುರು ಇಬ್ಬರೂ ಚೆನ್ನಾಗಿರೋದ್ರಿಂದ ನಿಮ್ಮ ಇಷ್ಟಾರ್ಥ ಕೆಲಸಗಳನ್ನು ಶೀಘ್ರವಾಗಿ ಸಿದ್ಧಿಸ್ಕೊಳ್ತೀರಿ. ಅದರಲ್ಲೂ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ವೃತ್ತಿ ಧರ್ಮದ ಬಗ್ಗೆ, ಅಥವಾ ನೀವೇನಾದರೂ ಕೆಲಸಗಳ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದರೂ ಇವತ್ತೊಂದಿಷ್ಟು ಸಿಹಿ ಸುದ್ದಿನ ಕೇಳ್ತೀರಿ. ಹಾಗೆ ಹೆಣ್ಣು ಮಕ್ಕಳು ನಿಮ್ಮ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಕಾಳಜಿ ಬೇಕು. ಕಾರಣ, ಅಧಿಕವಾದಂತಹ ಸೊಂಟ ನೋವು, ಅಥವಾ ನಿಮ್ಮ ಬಲಭಾಗದ ಭುಜ ನೋವು ಬರ್ತಕ್ಕಂಥದ್ದು, ಅಥವಾ ಕಾಲಿನ ಹೆಬ್ಬೆರಳಿಗೆ ಪೆಟ್ಟು ಮಾಡಿಕೊಳ್ಳುವಂಥದ್ದು ಇವತ್ತು ನಿಮ್ಮ ಭವಿಷ್ಯದಲ್ಲಿದೆ. ಸಾಧ್ಯವಾದಷ್ಟು ಎಚ್ಚರಿಕೆಯ ನಡೆ ಇರಲಿ. ಹಾಗೆ ವೃಷಭ ರಾಶಿಯವರು, ನೀವು ಮಾತಾಡ್ತಕ್ಕಂತಹ ಮಾತು ಸಾಧ್ಯವಾದಷ್ಟು ಅದು ಅರ್ಥಗರ್ಭಿತವಾಗಿರಬೇಕು. ದುಡುಕಿ ಮಾತಾಡಿ ಸಭೆ ಸಮಾರಂಭಗಳಲ್ಲಿ ನೀವು ತಲೆಬೋಗಿಸುವಂಥ ರೀತಿ ಆಗುವಂಥ ಸಾಂದ್ರತೆಗಳು ಬಹಳಷ್ಟು ಇರುತ್ತೆ. ಆಡುವ ಮಾತಿಗೆ ಮುನ್ನ ನಾಲ್ಕು ಸರ್ತಿ ಆಲೋಚನೆ ಮಾಡಿ ಒಂದು ಮಾತನಾಡಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಶುಕ್ರನ ಒಂದು ಆಶೀರ್ವಾದದಿಂದ ಮನಸ್ಸಲ್ಲಿ ಬರ್ತಕ್ಕಂತಹ ಚಂಚಲತೆ, ಅಸಮಾಧಾನ, ಅಸಂತೃಪ್ತಿ ಇವೆಲ್ಲ ಏನೇ ಇದ್ದರೂ ಶುಕ್ರನ ವರ್ಚಸ್ಸಿನಿಂದ ಅದನ್ನು ಸರಿಪಡಿಸ್ಕೊಳ್ಬಹುದು. ಮಧ್ಯಾಹ್ನ 11:20 ನಂತರ ನಿಮ್ಮ ಭವಿಷ್ಯದಲ್ಲಿ ಸ್ವಲ್ಪ ಸ್ವಲ್ಪ ಬೆಳಕು ಕಂಡು ಬರುತ್ತೆ. ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ಬಗ್ಗೆ ಬಹಳ ಜೋಪಾನ ಬೇಕು. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುವಂಥ ರೀತಿಯಲ್ಲೇ ಇದ್ದು ಅದೇ ನಿಟ್ಟಿನಲ್ಲಿ ನಿಮ್ಮ ಕೆಲಸವಿದ್ದು ಎಲ್ಲೋ ಸಣ್ಣದಾದಂತಹ ಒಂದು ಸಮಸ್ಯೆನೋ, ಒಂದು ತಪ್ಪಿಗೆ ನೀವು ಮಾಡಿದಂಥ ಅಷ್ಟೂ ಕೆಲಸ ಕಾರ್ಯಗಳು ನೀರಲ್ಲಿ ಹೋಮ ಮಾಡ್ದಂಗಾಗತ್ತೆ. ಅದರಿಂದ ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಇವತ್ತಿನ ಕೆಲಸಗಳಲ್ಲಿ ಇನ್ನೊಬ್ಬರ ಸಹಾಯ ನಿಮಗೆ ಬಹಳ ಅಗತ್ಯವಿದೆ. ಅದರಿಂದ ನಿಮ್ಮ ಆತ್ಮೀಯರಾಗಲಿ, ಬಂಧು ವರ್ಗ ಆಗಲಿ, ಅಥವಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನ ಬಹಳ ಮುಖ್ಯವಾಗಿದೆ. ಹಾಗೆ ಮನೆಯಿಂದ ಆಚೆ ಹೊರಡೋಕ್ಕೂ ಮುನ್ನ ಒಂದು ಚಿಟಿಕೆಯಷ್ಟು ಅಕ್ಕಿ ಅಥವಾ ಭತ್ತ
ಅಕ್ಕಿನ ಆಗ್ನೇಯಾಭಿಮುಖವಾಗಿ ನಿಂತು, ಅಂದರೆ ಪೂರ್ವದ ಬಲಭಾಗದಲ್ಲಿ ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸರಿಗಿಡದ ಮೇಲೆ ಹಾಕಿ ನಂತರ ನಿಮ್ಮ ಕೆಲಸ ಕಾರ್ಯಕ್ಕೆ ಹೊರಡೋದ್ರಿಂದ ಮಿಥುನ ರಾಶಿಯವರಿಗೆ ಒಂದಿಷ್ಟು ನೆಮ್ಮದಿ ಸಿಗಬಹುದು. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಬಹಳ ಚಿಂತನೆ ಇದೆ. ನಿಮ್ಮ ಆತ್ಮೀಯರು, ನಿಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಯಶಸ್ಸನ್ನು ಕೋರ್ತಕ್ಕಂಥವ್ರು ಅಥವಾ ನಿಮಗೇಂತ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು, ಅಂತಹವರ ಅಭಿವೃದ್ಧಿಗೆ, ಅಂತಹವರೊಂದು ಶ್ರೇಯಸ್ಸಿಗಾಗಿ ನಿಮ್ಮ ಒಂದು ಶ್ರಮ, ಬಹಳಷ್ಟು ಶ್ರಮಿಸ್ತಾ ಇರ್ತೀರಿ, ಹಗಲಿರಲು ಅದರ ಬಗ್ಗೆ ಚಿಂತನೆ ಮಾಡ್ತಿದ್ದೀರಿ. ನಿಮ್ಮ ಬಗ್ಗೆ ನಿಮ್ಮ ಆಲೋಚನೆ ಬಿಟ್ಟು ಪರರ ಬಗ್ಗೆ ಆಲೋಚನೆ ಮಾಡುವಂತಹ ಮನಸ್ಥಿತಿ ನಿಮ್ಮದಾಗಿದೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆರೋಗ್ಯದ ಬಗ್ಗೆ ಮೊದಲು ಚಿಂತಿಸಬೇಕು. ಎರಡನೇದು, ನಿಮ್ಮ ಅಭಿವೃದ್ಧಿ ಬಗ್ಗೆ ನಿಮ್ಮ ಚಿಂತನೆಗಳು ಏನೇ ಇದ್ದರೂ ನೀವು ಮಾಡ್ತಕ್ಕಂತಹ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಬೇಕು. ಜೊತೆಗೆ ದುರ್ಗಾದೇವಿ ಪ್ರಾರ್ಥನೆ ಮಾಡೋದ್ರಿಂದ ದುರ್ಗಾದೇವಿಯ ದೇವಸ್ಥಾನಕ್ಕಾಗಲಿ ಅಥವಾ ಒಂದು ಗ್ರಾಮದೇವತೆ ದೇವಸ್ಥಾನಕ್ಕಾಗಲಿ ಒಂದಿಷ್ಟು ಕೆಂಪುಕಲ್ ಸಕ್ಕರೆ, ಹಣ್ಣು ಅಥವಾ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಅಥವಾ ಅಭಿಷೇಕ ಸಮಯದಲ್ಲಿ ಒಂದಿಷ್ಟು ಕ್ಷೀರವನ್ನು, ಹಾಲನ್ನು ತೆಗೆದುಕೊಂಡು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಒಂದಿಷ್ಟು ನೆಮ್ಮದಿ ಕಾಣಬಹುದು. ಇನ್ನು ಸಿಂಹರಾಶಿ, ಸಿಂಹರಾಶಿಯಲ್ಲಿರ್ತಕ್ಕಂಥವರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತಿನ ಕೆಲಸಗಳಲ್ಲಿ ಯಶಸ್ಸಿದೆ, ಆದರೆ ಮಧ್ಯಾಹ್ನ 2 ಗಂಟೆ ನಂತರ, 2 ಗಂಟೆ ಒಳಭಾಗದಲ್ಲಿ ಬರ್ತಕ್ಕಂತಹ ಲಾಭಗಳಿಗೆ ಅದು ಅರ್ಥವಿಲ್ಲ. 2 ಗಂಟೆ ನಂತರ ನಿಮಗಾಗಿ ಬಂದೊದಗ್ತಕ್ಕಂಥ ಸಮಸ್ಯೆ ಇರಬಹುದು, ಲಾಭ ನಷ್ಟಗಳಿರಬಹುದು. ಏನೇ ಇದ್ದರೂ 2 ಗಂಟೆ ನಂತರ ಆಗ್ತಕ್ಕಂತಹ ಬದಲಾವಣೆಗಳು ಸಾಕಷ್ಟಿದೆ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಮನೆಯಲ್ಲಿರ್ತಕ್ಕಂಥ ಹಿರಿಯರಾಗಲಿ, ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಸ್ನೇಹಿತರಾಗಲಿ ಅಥವಾ ನಿಮಗೆ ಪಾಠ ಹೇಳಿರ್ತಕ್ಕಂತಹ ಗುರುಗಳಾಗಲಿ ಅಥವಾ ನಿಮಗೆ ಮಾರ್ಗದರ್ಶಕರಾಗಿರಲಿ, ಯಾರಾದರೂ ಏನೇನು ವಿಚಾರಗಳು ಹೇಳಿದಾಗ ಆ ವಿಚಾರವನ್ನು ಆಲಿಸುವಷ್ಟು ತಾಳ್ಮೆ, ವ್ಯವಧಾನತೆ ನಿಮ್ಮಲ್ಲಿ ಕಡಿಮೆ ಇದೆ. ಆದರೆ ಹಿರಿಯರ ಮಾತನ್ನು ಮತ್ತು ಮತ್ತೊಬ್ಬರ ಮಾತನ್ನು ಆಲಿಸಿ ನೀವು ನಡೆದಿದ್ದೇ ಆದರೆ ಅದರಿಂದ ಸಾಕಷ್ಟು ಶ್ರೇಯಸ್ಕರವಾದಂತಹ ಬದುಕಿದೆ. ಅದರಿಂದ ಸಿಂಹರಾಶಿಯವರು ಸ್ವಲ್ಪ ಆಲೋಚನೆ ಮಾಡಿ ಶ್ರದ್ಧಾಭಕ್ತಿಯಾಗಿ ಹಿರಿಯರ ಮಾರ್ಗದರ್ಶನದಂತೆ ನಡೆದಿದ್ದೇ ಆದರೆ ಇವತ್ತು ಬಂದೊದಗತಕ್ಕಂಥ ಸಮಸ್ಯೆಗಳಿಂದ ಮುಕ್ತರಾಗ್ಬೋದು. ಜೊತೆಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಅತಿಯಾದಂತಹ ವೇಗ, ಡ್ರೈವಿಂಗ್ ಸ್ವಲ್ಪ ಎಚ್ಚರ ಬೇಕು. ಅತಿಯಾದಂತಹ ವೇಗ ಬೇಡ, ಎಚ್ಚರಿಕೆ ಇರಬೇಕು. ಜೊತೆಗೆ ಮಾರ್ಗ ಮಧ್ಯದಲ್ಲಿ ಸಾಧ್ಯವಾದಷ್ಟು ಪ್ರಾಣಿ ಪಕ್ಷಿಗಳ ಬಗ್ಗೆ ಒಂದಿಷ್ಟು ಚಿಂತನೆ ಬೇಕು. ನಿಮ್ಮಿಂದ ಮೂಗು ಪ್ರಾಣಿಗಳಿಗೆ ತೊಂದರೆ ಆಗುವಂಥ ಸಾಂದ್ರತೆಗಳು ಬಹಳಷ್ಟು ಕಂಡುಬರ್ತದೆ, ಎಚ್ಚರ ಇರಲಿ. ಮಾಡುವ ತಪ್ಪು ಒಂದು ಸರ್ತಿ ಮಾಡಿದ್ರೂ, 10 ಸರ್ತಿ ಮಾಡಿದ್ರೂ ಅದಕ್ಕೆ ಶಿಕ್ಷೆ ಬೆಟ್ಟದಷ್ಟಾಗಿಬಿಡುತ್ತೆ. ಅಂಥ ಶಿಕ್ಷೆಗೆ ಒಳಗಾಗೋದು ಬೇಡ, ಒಳ್ಳೆಯದಾಗಲಿ. ಗುರುಜಿ ಈಗ ರಾಶಿ ಫಲವನ್ನು ಮುಂದುವರಿಸ್ತಾರೆ. ಗುರುಜಿ, ಕನ್ಯಾ ರಾಶಿಯಿಂದ ತಿಳಿಸ್ಕೊಡ್ಬೇಕಾಗಿತ್ತು. ಖಂಡಿತಪ್ಪ. ಇನ್ನು ಕನ್ಯಾ ರಾಶಿ, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಪ್ರತಿದಿನ ಸಮಸ್ಯೆಯ ಸರಮಾಲೆಯಲ್ಲಿ ತಾವಿದ್ದೀರಿ. ಆದರೆ ಇವತ್ತು ಕನ್ಯಾ ರಾಶಿಯವರಿಗೆ ಒಂದು ಅದೃಷ್ಟದ ದಿನ. ಬುಧವಾರ ತಾಯಿ ಚಾಮುಂಡೇಶ್ವರಿಯ ವರ್ಧಂತಿ, ಅಂದರೆ ಹುಟ್ಟುಹಬ್ಬದ ವಾರ. ಒಂದಿಷ್ಟು ವಿಶೇಷತೆಗಳಿರ್ತಕ್ಕಂಥದ್ದು, ದೇವಸ್ಥಾನದಲ್ಲಿ ಸಾಕಷ್ಟು ಪೂಜೆ ಪುನಸ್ಕಾರಗಳು, ಅದರಲ್ಲೂ ವಿಷ್ಣು ಆಲಯಗಳಲ್ಲಿ ಸಾಕಷ್ಟು ವಿಶೇಷತೆ ಇರತಕ್ಕಂಥ ವಾರ. ಇಂಥ ಒಂದು ಶುಭ ಬುಧವಾರ ಇವತ್ತಿನ ದಿವಸ ನೀವಿರಬೇಕಾದಂತಹದ್ದು. ಕನ್ಯಾ ರಾಶಿಯವರು ಸಾಧ್ಯವಾದಷ್ಟು ದೇವರನ್ನ ಪ್ರಾರ್ಥನೆ ಮಾಡಿ, ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅಭಿವೃದ್ಧಿನ ಕಾಣಬೇಕಾದರೆ ನೀವು ಮನೆಯಿಂದ ಆಚೆ ಹೊರಡುವಂತಹ ಕಾಲ. ಒಂದು ಚಿಟಿಗೆಯಷ್ಟು ಅವರೆ ಬೆಳೆ ಇದ್ದರೆ, ಅವರೇ ಬೆಳೆ ತುಂಬ ಕಡಿಮೆನೇ ಕೆಲವರು ಮನೆಗಳಲ್ಲಿ, ಯಾಕೆಂದರೆ ತೊಗರಿ ಬೆಳೆ ಪ್ರತಿಯೊಬ್ಬರ ಮನೆಗೂ ಇರುತ್ತೆ, ಸಾಂಬಾರ್ಗೆ ಹಾಕುವಂಥದ್ದು. ಅವರೇ ಬೆಳೆ ಕಡಿಮೆ, ಅವರೇ ಕಾಯಿ ಬಂದರೆ ಮಾತ್ರ ಎಲ್ಲರ ಮನೆಯಲ್ಲೂ ಉಪಯೋಗ. ಆದರೆ ಅವರೇ ಬೆಳೆ ಶುಕ್ರನಿಗೆ ಬಹಳ ಪ್ರೀತಿ, ಶುಕ್ರನ ಧಾನ್ಯವೇ ಅವರೇ ಬೆಳೆ. ಅದರಿಂದ ಅವರೇ ಬೆಳೆನ ದೃಷ್ಟಿ ತೆಗೆದು ಆಚೆಗೆ ಹಾಕೋದ್ರಿಂದ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಅವರ ಸಮಸ್ಯೆಗಳು ಖಂಡಿತ ದೂರ ಆಗುತ್ತೆ. ಜೊತೆಗೆ ಕನ್ಯಾ ರಾಶಿಯವರ ಮುಖದ ವರ್ಚಸ್ಸು ದಿನಂಪ್ರತಿ ಕಡಿಮೆ ಆಗ್ತಾ ಇದೆಯೇನೋ, ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗ್ತಿಲ್ವೇನೋ, ಅಥವಾ ಸಭೆ ಸಮಾರಂಭಗಳಿಗೆ ಹೋದರೆ ನಾನು ಯಾರೂ ಗಮನಿಸೋದಿಲ್ವೇನೋ, ಅಥವಾ ಎಲ್ಲೇ ಹೋದರೂ ಸಹಿತ ಅವ್ರಿಗವರೇ ಗಿಲ್ಟಿ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ನಾನು ಯಾರೂ ಗುರುಸೋದಿಲ್ಲ, ನಾನು ಯಾರೂ ಮಾತಾಡೋದಿಲ್ಲ, ನಾನಾಗಿ ನಾನು ಮೇಲ್ವಿದ್ ಮಾತಾಡಿದ್ರೂ ಸಹಿತ ನಾನು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ, ಈ ತರಹವಾದಂತಹ ಮನಸ್ಥಿತಿ ಕನ್ಯಾ ರಾಶಿಯವರಿಗಿದೆ. ಆದರೆ ಇನ್ನು ಮುಂಬರ್ತಕ್ಕಂತಹ ದಿನಗಳು ನಿಮ್ಮ ಅದೃಷ್ಟದ ದಿನಗಳು. ಹಾಗಾಗಿ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ಒಂದಿಷ್ಟು ಅವರೇ ಬೆಳೆನ, ಅಂದರೆ ಒಂದು ಚಿಟಿಗೆಯಷ್ಟು ಅವರೇ ಬೆಳೆ ದೃಷ್ಟಿ ತೆಗೆದು ಆಚೆಗಾಗಿ, ಸಾಧ್ಯವಾದರೆ ಇವತ್ತಿನಿಂದ ಹನ್ನೊಂದು ದಿನ ಅವರೇ ಬೆಳೆನ ಮನೆಯಲ್ಲಿ ಪೂಜೆ ಮಾಡಿ ಯಾವುದಾದ್ರು ಒಂದು ದೇವಿ ದೇವಸ್ಥಾನದಲ್ಲಿ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ,
ತುಲಾರಾಶಿಯಲ್ಲಿರ್ತಕ್ಕಂಥವ್ರು. ರಾಶಿಫಲದಲ್ಲಿ ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರುವಿನ ಅನುಗ್ರಹ ಚೆನ್ನಾಗಿದೆ, ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನವೂ ಆಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಸಮಸ್ಯೆಗಳಿಂದಲೋ ಸಣ್ಣ ಪುಟ್ಟ ಆಲೋಚನೆಗಳನ್ನು ಸಹಿತ ಮಾಡೋಕ್ಕಾಗ್ದಿರ ಬರ್ತಕ್ಕಂಥ ಸಮಸ್ಯೆಗಳು ಸಣ್ಣ ಸಮಸ್ಯೆಗಳು ಸಹಿತ ತುಂಬ ದೊಡ್ಡದಾದಂಥ ಸಮಸ್ಯೆಗಳನ್ನು ಅಥವಾ ಅದರಿಂದ ಸಾಕಷ್ಟು ಸಂಕಷ್ಟಗಳು ಎದುರಿಸಬೇಕೇನೋ ಅಥವಾ ಯಾವ ಕ್ಷಣದಲ್ಲಿ ಬರ್ತಕ್ಕಂಥ ತೊಂದರೆಗೆ ಏನು ಪರಿಹಾರ ಕಾಣಬೇಕೋ ಕಾಣೋಕ್ಕಾಗುತ್ತೋ ಇಲ್ವೋ, ಈ ಪ್ರಕಾರ ಹತ್ತು ಹಲವಾರು ಥರ ವಿಭಿನ್ನ ಆಲೋಚನೆ ಇದೆ. ಆದರೆ ತುಲಾರಾಶಿಯವರಿಗೆ ಅಷ್ಟೇ ಲಾಭದಾಯಕವಾದಂಥ ದಿನ. ನೀವು ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರ ಕೆಲಸ ಕಾರ್ಯಗಳು ಮತ್ತೊಂದು ಕಡೆ ಕೆಲಸಕ್ಕೆ ಹೊರಟರೂ ಸಹಿತ ಆ ಕೆಲಸಕ್ಕೆ ಹೊರಟರೂ ಅಲ್ಲಿರ್ತಕ್ಕಂಥ ನಿಮ್ಮ ಮೇಲಧಿಕಾರಿಗಳಿಂದ ಒಂದಿಷ್ಟು ನೆಮ್ಮದಿಯ ನುಡಿಮುತ್ತುಗಳನ್ನು ಕೇಳ್ತೀರಿ. ಹಾಗೆ ನಿಮ್ಮ ಕೆಲಸಗಳಲ್ಲಿ ಸಾಕಷ್ಟು ಅರ್ಥಗರ್ಭಿತವಾಗಿ ಒಂದಿಷ್ಟು ಲಾಭವನ್ನು ಸಿದ್ಧಿಸ್ಕೊಳ್ತಕ್ಕಂಥ ದಿನವೂ ಇವತ್ತಾಗಿದೆ. ತುಲಾರಾಶಿಯಲ್ಲಿರ್ತಕ್ಕಂಥವರು ನೀವು ಸಾಧ್ಯವಾದಷ್ಟು ನಿಮ್ಮ ನಿಮ್ಮ ಮನೆ ದೇವರ ದರ್ಶನ ಅಥವಾ ಮನೆಯಿಂದ ಆಚೆ ಕೊಡಬೇಕಾದ ದೇವ್ರ ಮುಂದೆ ಒಂದು ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಂಡು ಅರ್ಚನೆಯ ಪ್ರಸಾದ ಕುಂಕುಮ ಪ್ರಸಾದ ಇದ್ದರೆ ಒಂದಿಷ್ಟು ಹಣೆಗಿಟ್ಕೊಂಡು ನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಶ್ರೇಯಸ್ಕರ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ಸಮಸ್ಯೆಗಳಂತಕ್ಕಂಥದ್ದು ಒಂದರ ಮೇಲೆ ಒಂದೊಂದು ಸಮಸ್ಯೆಗಳಿದ್ದೇ ಇರುತ್ತೆ. ಒಂದು ದಿವಸ ನೆಮ್ಮದಿಯಾಗಿದ್ದೀವಿ ಚೆನ್ನಾಗಿದ್ದೀವಿ ಅಂದರೆ ಮಾರನೇ ದಿವಸ ಆರೋಗ್ಯದಲ್ಲಿ ವ್ಯತ್ಯಾಸ. ಇವತ್ತು ಆರೋಗ್ಯದಲ್ಲಿ ಪರವಾಗಿಲ್ಲಪ್ಪ, ನಾನು ಓಡಾಡ್ಕೊಂಡು ಚೆನ್ನಾಗಿದ್ದೀನಿ, ಏನೂ ತೊಂದರೆ ತಾಪತ್ರ ಇಲ್ಲ ಅಂದರೆ ಮಾನಸಿಕವಾದಂತಹ ಒತ್ತಡ. ಅಲ್ಲೂ ಪರವಾಗಿಲ್ಲಪ್ಪ, ಪರವಾಗಿ ಸುಧಾರಣೆ ಮಾಡ್ತಾ ಇದ್ದೀನಿ ಅಂದರೆ ಹಣಕಾಸಿನ ಬಗ್ಗೆ ಬಹಳಷ್ಟು ಚಿಂತನೆ. ಎಲ್ಲವೂ ಪರವಾಗಿಲ್ಲ, ನಾಲ್ಕು ಮೂಲೆ ನೆಟ್ಟಿಗಿದೆ, ಇವತ್ತೇನೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಒಳ್ಳೇದಾಗ್ಬಿಡುತ್ತೆ ಸಾಕು, ನನ್ನ ಜೀವನ ಒಂದು ಸೆಟ್ಲ್ ಆಗುತ್ತೆ ಅಂತ ಅಂದ್ಕೊಂಡು ಅಲ್ಲಿಗೆ ಹೊರಟ್ರೆ ನೀವು ಧರಿಸಿರ್ತಕ್ಕಂಥ ವಸ್ತ್ರಗಳಲ್ಲೇ ಸಾಕಷ್ಟು ಸಮಸ್ಯೆಗಳು ಕಾಣುತ್ತೆ. ನಾಲ್ಕು ಜನ ನಾಲ್ಕು ಥರ ಛೇಡಿಸಿ ಮಾತಾಡುವಂಥದ್ದಾಗುತ್ತೆ. ಸಭೆ ಸಮಾರಂಭಗಳಲ್ಲಿ ತಲೆ ಬಗ್ಗಿಸಬೇಕಾದ ಪ್ರಸಂಗ ಎದುರಾಗುತ್ತೆ. ಹೀಗೆ ವೃಶ್ಚಿಕ ರಾಶಿಯವರಿಗೆ ಲಾಭ ನಷ್ಟಗಳಂತಕ್ಕಂಥದ್ದು ಒಂದಿಷ್ಟು ಮೊಸರು ಮೊಸರು ಮೇಲಿರ್ತಕ್ಕಂಥ ಕಡುಗೋಲು ಅಂದರೂ ತಪ್ಪಲ್ಲ. ಕಡುಗೋಲು ಕಡಿತಾ ಇದ್ದಾಗೆಲ್ಲ ಮೊಸರು ಮಜ್ಜಿಗೆ ಆಗುತ್ತೆ, ಮಜ್ಜಿಗೆಯಿಂದ ಬೆಣ್ಣೆ ಬರುತ್ತೆ, ಬೆಣ್ಣೆಯಿಂದ ತುಪ್ಪ ಆಗುತ್ತೆ. ಹಾಗೆ ವೃಶ್ಚಿಕ ರಾಶಿಯವರ ಮನಸ್ಸು ಭಗವಂತ ಶನೇಶ್ವರ ಮೊಸರಿನ ಕಡುಗೋಲಿನಂತೆ ಕಡಿತ ಅವ್ರನ್ನ ಪೂರ್ಣವಾದಂಥ ಸಂಪೂರ್ಣವಾದಂಥ ವ್ಯಕ್ತಿಯನ್ನು ಮಾಡಲಿಕ್ಕಾಗಿ ಈಗ ವೃಶ್ಚಿಕ ರಾಶಿಯಲ್ಲಿ ಶನಿ ಇರೋದರಿಂದ ಆ ವ್ಯಕ್ತಿಗಳಲ್ಲಿರ್ತಕ್ಕಂಥ ಮನಸ್ಸು ಮನಸ್ಸಿನ ಸ್ಥಿತಿ ನೋವು ಅಂತಕ್ಕಂಥದ್ದು ಲಾಭ ನಷ್ಟಗಳಂತಕ್ಕಂಥದ್ದು ಆಗಿಂದಾಗಲೇ ಬರ್ತಾನೇ ಇರುತ್ತೆ. ಏನೇ ಬಂದರೂ ಅಂಜದೀರ, ಶನೇಶ್ವರನ ಪ್ರಾರ್ಥನೆ ಮಾಡ್ತಾ ಆತನ ಆಶೀರ್ವಾದವನ್ನು ತೆಗೆದುಕೊಂಡು ಪ್ರತಿದಿನದ ಕಾಯಕವನ್ನು ಬಂದದ್ದೆಲ್ಲ ಬರಲಿ, ಶ್ರೀನಿವಾಸನ ದಯವೊಂದಿರಲಿ ಅಂಥೇಳಿ ಮಹಾವಿಷ್ಣು ಪ್ರಾರ್ಥನೆ ಮಾಡಿ ನಾವು ಹೊರಟಿದ್ದೆ ಆದರೆ ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಹಾಗೆ ಇವತ್ತು ನೀವು ಮಾಡಬೇಕಾದ್ದು ಒಂದಿಷ್ಟು ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡಿ ಹೊರಟರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಇನ್ನು ಧನುರಾಶಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಧನುರಾಶಿಯವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹನೂ ಇದೆ, ಹಾಗೆ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಆದರೆ ಯಾರೊಬ್ಬರ ಮಾತುಗೂ ಸಹಿತ ನೀವು ತಲೆಬುಗ್ಸೋಕ್ಕಾಗುವುದಿಲ್ಲ. ನಾನು ನಂದು ಅಂತಕ್ಕಂಥದ್ದು ಬಹಳಷ್ಟು ಹೃದಯ ತುಂಬಿ ಮಾತಾಡುವಂಥ ರೀತಿಯಲ್ಲಿರುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದಷ್ಟು ಸೌಮ್ಯದಿಂದ ನಿಮ್ಮ ನಡೆ ನಡವಳಿಕೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯ ನಡೆ ನಡೆದರೆ ಮತ್ತಷ್ಟು ಲಾಭವನ್ನೇ ಕಾಣ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ನಿಮ್ಮ ಆಲೋಚನೆಗಳು, ನಿಮ್ಮ ವ್ಯವಹಾರಗಳು, ನಿಮ್ಮ ಕೆಲಸ ಕಾರ್ಯಗಳು ಸಾಕಷ್ಟು ಪ್ರಗತಿಯನ್ನು ಕಾಣ್ತಾ ಇದೆ. ಇಂತಹ ಸಮಯದಲ್ಲಿ ದುಡುಕಿ ಮಾತಾಡ್ತಕ್ಕಂಥದ್ದು, ದುಡುಕಿ ತೀರ್ಮಾನ ತಂದುಕೊಳ್ತಕ್ಕಂಥದ್ದು, ಬರ್ತಕ್ಕಂತಹ ಲಾಭವನ್ನು ಅರಿವಿಲ್ಲದಂತೆ ನೀವು ಬೇರೊಂದು ಕಡೆಗೆ ವರ್ಗಾಯಿಸುವಂಥದ್ದು, ಇಂತಹ ಒಂದು ಕೆಲಸಗಳನ್ನು ಮಾಡಿ ಇಲ್ಲದ ಅಸಮಾಧಾನಕ್ಕೆ ನೀವು ಗುರಿಯಾಗ್ತೀರಿ. ಧನುರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಎಚ್ಚರಿಕೆಯ ನಡೆ ನಡೆದು ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಎಂದು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಮನೆದೇವರಿಗೊಂದು ನಮಸ್ಕಾರ ಮಾಡಿ ನಿಮ್ಮ ತಂದೆಯವರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಚೆ ಬಂದಿದ್ದೆ ಆದರೆ ಧನುರಾಶಿಯವರಿಗೆ ಮತ್ತಷ್ಟು ಲಾಭವನ್ನು ಕಾಣ್ತೀರಿ. ಇನ್ನು ಮಕರ ರಾಶಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು, ಮನಸ್ಥಿತಿ ಸಾಧ್ಯವಾದಷ್ಟು ನೆಮ್ಮದಿಯಾಗಿಟ್ಕೊಳ್ಬೇಕು. ಯಾರೊಬ್ಬರೊಂದಿಗೆ ನಿಮ್ಮ ಸಮಸ್ಯೆಗಳು ಕಷ್ಟಗಳನ್ನು ಹೇಳಿಕೊಂಡ್ರು ಕಷ್ಟ ತೀರೋದಲ್ಲ, ಸಮಸ್ಯೆ ದೂರ ಆಗೋದಲ್ಲ. ಏನೇ ಬಂದರೂ ಎಲ್ಲವನ್ನು ಸಹಿತ ನೀವೇ ಅದನ್ನು ಅನುಭವಿಸ್ಬೇಕಾಗತ್ತೆ. ಆದರೆ ಒಂದು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ದುಡುಕಿ ಮಾತಾಡುವಂಥದ್ದಾಗ್ಬಿಡುತ್ತೆ. ಜೊತೆಗೆ ಅತಿಯಾದಂತಹ ಮುಂಗೋಪದಿಂದ ಆಗ್ತಕ್ಕಂತಹ ಒಳ್ಳೆ ಕೆಲಸಗಳನ್ನು ಸಹಿತ ದೂರ ಮಾಡ್ಕೊಂಡ್ಬಿಡ್ತೀರಿ. ಕೋಪ ಒಳ್ಳೆಯದಲ್ಲ, ನಗುಮುಖ ಬೇಕು. ನೀವು ನಗನಗ್ತಾ ಇದ್ದಷ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ. ನಗುಮುಖ ಅಂತಕ್ಕಂಥದ್ದು ಅದು ವ್ಯಕ್ತಿಯ ಸ್ವಯಂ ಆತನಿಗೆ ಇರ್ತಕ್ಕಂಥದ್ದು, ಆತನಿಗೆ ಬರ್ತಕ್ಕಂಥದ್ದು. ಆದರೆ ಗ್ರಹಗತಿಗಳಲ್ಲಿರ್ತಕ್ಕಂತಹ ವ್ಯತ್ಯಾಸಗಳನ್ನು ದೂರ ಮಾಡಿಕೊಳ್ಬೇಕಾದರೂ
ಬರ್ತಕ್ಕಂಥ ಸಂಕಷ್ಟಗಳು ದೋಷಗಳನ್ನು ದೂರ ಮಾಡ್ಕೋಬೇಕಾದ್ರೂ ನಾವು ನಡ್ಕೊಳ್ತಕ್ಕಂಥ ರೀತಿಯಲ್ಲೇ ಅರ್ಧ ದೂರ ಆಗೋಗುತ್ತೆ. ಸರ್ವವೂ ನಿನ್ನದೇ, ಎಲ್ಲವೂ ನಿನ್ನಿಂದ, ನೀನಿದ್ದರೆ ಮಾತ್ರವೇ ಸಾಧ್ಯ, ನಿನ್ನ ಆಶೀರ್ವಾದ ಹೊಂದಿದ್ರೆ ಸಾಕು, ಜೀವನದಲ್ಲಿ ಒಂದಿಷ್ಟು ಯಶಸ್ಸು ಕಾಣಬಹುದು ಅನ್ನೋ ಒಂದು ಮನಸ್ಸನ್ನು ನಾವು ತಂದುಕೊಂಡ್ರೆ ಯಶಸ್ಸಿನ ಹಾದಿ ಖಂಡಿತ ನಮ್ಮದೇ. ಹಾಗಾಗಿ ಇವತ್ತು ಮಕರ ರಾಶಿಯವರು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಕಲ್ಯಾಣ ಲಕ್ಷ್ಮೀನಾರಾಯಣ ಲಕ್ಷ್ಮೀ ವೆಂಕಟೇಶ್ವರನ ಸಾನ್ನಿಧ್ಯಕ್ಕೆ ಹೋಗಿ ಒಂದಿಷ್ಟು ತುಳಸಿಯಿಂದ ಅರ್ಚನೆ ಮಾಡಿಸಿ, ಹಾಗೆ ನೊಂದಂಥವ್ರಿಗೂ ಹಸಿವಲ್ಲಿರ್ತಕ್ಕಂಥವ್ರಿಗೂ ಒಂದಿಷ್ಟು ಅನ್ನಪ್ರಸಾದವನ್ನು ನಿಮ್ಮ ಕೈಯಾರ ನೀವು ಅನ್ನಪ್ರಸಾದವನ್ನು ಕೊಟ್ಟಿದ್ದೇ ಆದರೆ, ಅಥವಾ ಇನ್ನೊಬ್ಬರ ಹಸಿವನ್ನು ನೀವು ಅರ್ಥ ಮಾಡಿಕೊಂಡು ಒಂದಿಷ್ಟು ಕ್ಷೀರದಾನವೋ ಅಥವಾ ಒಂದಿಷ್ಟು ಅನ್ನ ಪದಾರ್ಥಗಳನ್ನು ಕೊಡಿಸಿದ್ದೇ ಆದರೆ ಮತ್ತಷ್ಟು ಲಾಭವನ್ನು ಕಾಣ್ತೀರಿ ಮಕರ ರಾಶಿಯವರು. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ನೀವು ಮಾಡ್ತಕ್ಕಂತಹ ಕೆಲಸಗಳು ಯಶಸ್ಸಿನ ಹಾದಿಯಲ್ಲಿರಬೇಕಾದರೆ ನೀವು ಪ್ರತಿನಿತ್ಯ ನಿಮ್ಮ ಆರಾಧನೆ ಮಾಡ್ತಕ್ಕಂತಹ ಆರಾಧ್ಯ ದೈವ ಯಾರಿದ್ದಾರೋ, ಯಾರನ್ನ ಹೆಚ್ಚು ಶ್ರದ್ಧಾಭಕ್ತಿಯಿಂದ ಪೂಜಿಸ್ತಿದ್ದೀರೋ ಅವರ ಮಾರ್ಗದರ್ಶನ, ಅವರ ಆಶೀರ್ವಾದ ನಿಮಗೆ ಅಗತ್ಯವಾಗಿ ಬೇಕಾಗಿದೆ. ಹಾಗೆ ನಿಮ್ಮ ಹಿಂದೆ ಮುಂದಿರ್ತಕ್ಕಂಥವ್ರು, ನಿಮ್ಮ ಎಡ ಮತ್ತು ಬಲದಲ್ಲಿ ಅಥವಾ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರು, ನಾಲ್ಕು ಜನದ ಕಣ್ಣು ನಿಮ್ಮ ಮೇಲಿರೋದ್ರಿಂದ ಬಹಳ ಎಚ್ಚರಿಕೆ ನಡೆಯಬೇಕು. ಜೊತೆಗೆ ಸಮಸ್ಯೆಗಳು, ದೃಷ್ಟಿದೋಷ ಅಂತಕ್ಕಂಥದ್ದು ಬಹಳಷ್ಟು ಇರೋದ್ರಿಂದ ಸರಿಯಾದ ಕಾಲಕಾಲಕ್ಕೆ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾರ್ಗದರ್ಶನದಂತೆ ನಡೀತಕ್ಕಂಥದ್ದು ಬಹಳ ಅಗತ್ಯ. ಜೊತೆಗೆ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಇವತ್ತಿನ ದಿವಸ ಕಪ್ಪು ಬಣ್ಣದ ಗೋವನ್ನು ಮುಟ್ಟಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ಲಾಭ ಕಾಣ್ತೀರಿ, ಒಳ್ಳೆ ಯಶಸ್ಸಿನ ಹಾದಿಯಲ್ಲಿರ್ತೀರಿ. ಒಳ್ಳೆಯದಾಗಲಿ. ಗುರುಜಿ ಈಗ ರಾಶಿ ಫಲವನ್ನು ಮುಂದುವರಿಸ್ತಾರೆ. ಗುರುಜಿ, ಕಡೆಯ ರಾಶಿ ಮೀನರಾಶಿಯವರ ದಿನ ಭವಿಷ್ಯ ಹೇಳೋದು ಬಾಕಿ ಇತ್ತು. ಖಂಡಿತ. ಇನ್ನು ಮೀನರಾಶಿ, ಮೀನರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇದೆ. ತಾವು ಮಾಡ್ತಾಯಿರ್ತಕ್ಕಂತಹ ಕೆಲಸಗಳಲ್ಲಿ ಯಶಸ್ಸು ಕಾಣದಂಥ ರೀತಿಯಲ್ಲಿದೆ. ಸಮಸ್ಯೆನೇ ಹೊತ್ತು ಅದಕ್ಕೆ ಪರಿಹಾರವನ್ನೇ ಕಾಣದಿರತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಹಾಗೆ ಉದ್ಯೋಗಕ್ಕಾಗಿ ಬೆಳಗ್ಗೆ ಎದ್ದು ಮನೆ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಸಮಸ್ಯೆ ಎಂಬತಕ್ಕಂತಹದ್ದನ್ನು ಸಾಕಷ್ಟು ತಲೆ ಮೇಲೆ ಹೊರೆ ಹೊತ್ತುಕೊಂಡು ಸಾಕಷ್ಟು ಜನ ನಡೀತಕ್ಕಂಥವ್ರು ಇದ್ದಾರೆ. ಹಾಗೆ ಮೀನರಾಶಿಯಲ್ಲಿರ್ತಕ್ಕಂತಹ ಎಷ್ಟೋ ಜನ ಹೆಣ್ಣುಮಕ್ಕಳಿಗೆ ಗಂಡುಮಕ್ಕಳಿಗೆ ಮದುವೆ ಇಲ್ದಿರ ಮದುವೆ ವಿಳಂಬ ಆಗ್ತಾಯಿರ್ತಕ್ಕಂಥದ್ದು ಸಾಕಷ್ಟಿದೆ. ಆದರೆ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಲಕ್ಷ್ಮೀನಾರಾಯಣನ ಆರಾಧನೆ ಮಾಡೋದ್ರಿಂದ ಅಥವಾ ಒಂದಿಷ್ಟು ಮಹಾವಿಷ್ಣುವಿನ ಆರಾಧನೆಯಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಕಾಣಬಹುದು. ಆದರೆ ಒಂದು, ನಿಮ್ಮ ಹೃದಯ ಶ್ರೀಮಂತಿಕೆಯಿಂದ ನೀವು ಯಾರೊಬ್ಬರನ್ನ ಪ್ರೀತಿ ವಿಶ್ವಾಸವಾಗಿ ಮಾತಾಡ್ತಾ ಯಾರೊಬ್ಬರ ಸಂಕಷ್ಟಗಳು ಇನ್ನೊಬ್ಬರ ಕಷ್ಟ ನನ್ನ ಕಷ್ಟ ಅಂಥೇಳಿ ನೀವು ಮುಂದೆ ಓಡಾಡ್ತಕ್ಕಂತಹ ಗುಣ ನಿಮ್ಮದು. ಹಾಗೆ ನಿಮ್ಮೊಳಗಿರ್ತಕ್ಕಂತಹ ಒಳಮನಸ್ಸು ಅದನ್ನು ಯಾರೊಬ್ಬರು ಅರ್ಥ ಮಾಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿ ನಿಮಗಾಗ್ತಾ ಇರುತ್ತೆ. ನೀವು ಅಂದ್ಕೊಳ್ಬೋದು, ನಾನಿಷ್ಟು ಒಳ್ಳೆಯವನಾಗಿದ್ದರು, ನನ್ನಲ್ಲಿ ಇಷ್ಟು ಒಳ್ಳೆಯ ಗುಣ ಇದ್ದರು, ನನಗೆ ಸರಿಯಾದಂತಹ ಒಂದು ಒಳ್ಳೆಯ ಕೆಲಸ ಆಗ್ತಾ ಇಲ್ವಲ್ಲ, ಒಳ್ಳೇದು ನಡೀತಿಲ್ವಲ್ಲ ಅಂತ ನಿಮ್ಮನ್ಸು ಇರ್ಬೋದು. ಆದರೆ ದುರ್ಗಾ ಗಣಪತಿನ ಆರಾಧನೆ ಮಾಡೋದ್ರಿಂದ ಈ ಸಂಕಷ್ಟಗಳಿಂದಲೂ ಸಹಿತ ನೀವು ಮುಕ್ತರಾಗ್ತೀರಿ. ಸರಿಯಾಗಿ 18 ದಿನಗಳ ಕಾಲ ಪ್ರತಿದಿನ 21 ಗರಿಕೆಯನ್ನು ಶ್ರೀಗಂಧದಲ್ಲಿ ಅದ್ದಿ ಗಂ ಗಣಪತಿ ನಮಃ, ಗಂ ಗಣಪತಿ ನಮಃ, ಗಂ ಗಣಪತಿ ನಮಃ, ಆ ಗಣಪತಿಯ ಮಂತ್ರವನ್ನು ನಿರಂತರವಾಗಿ ಹೇಳಿ 108 ಸರ್ತಿ ಗಣಪತಿ ಮಂತ್ರವನ್ನು ಹೇಳಿ 21 ಗರಿಕೆಯನ್ನು ಶ್ರೀಗಂಧದಲ್ಲಿ ಅದ್ದಿ ಸ್ವಾಮಿಯ ಪಾದದ ಮೇಲೆ ಇಡೋದ್ರಿಂದ, ಗಣಪತಿ ಪಾದದ ಮೇಲೆ ಇಡೋದ್ರಿಂದ ಇರ್ತಕ್ಕಂಥ ಸಂಕಷ್ಟಗಳಿಂದ ಮುಕ್ತರಾಗ್ತೀರಿ, ನೆಮ್ಮದಿಯನ್ನು ಕಾಣ್ತೀರಿ. ಒಳ್ಳೆಯದಾಗಲಿ. ಇದು ಮೀನರಾಶಿಯವರ ದಿನ ಭವಿಷ್ಯ. ನಿಮ್ಮೆಲ್ಲರ ಅಪೇಕ್ಷೆಯಂತೆ ಆದಷ್ಟು ಬೇಗ ಗುರುಜಿಯವರು ರಾಶಿಗಳ ಫಲವನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಇನ್ನೂ ಅನೇಕ ಜನ ನಮ್ಮ ವೀಕ್ಷಕರು ಗುರುಜಿಯವರ ಹತ್ರ ಮಾತನಾಡಬೇಕು, ತಮ್ಮ ಸಮಸ್ಯೆಯನ್ನು ಹೇಳ್ಕೊಬೇಕು, ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೋಬೇಕು ಅಂತ ಕಾಯ್ತಾ ಇರ್ತಾರೆ. ತಡ ಮಾಡೋದು ಬೇಡ, ಬನ್ನಿ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ ವಿಭಾಗ. ನಮ್ಮ ಇವತ್ತಿನ ಕಾರ್ಯಕ್ರಮದ ಮೊದಲ ಕರೆಯನ್ನ ಯಾರು ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಪ್ರಭಾಕರ್ ಅಂತ ಮಾತಾಡ್ತಾ ಇದ್ದೀನಿ ಬೆಂಗಳೂರಿಂದ. ಬೆಂಗಳೂರಿಂದ ಪ್ರಭಾಕರ್ ಅಂತ, ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ಮೇಡಮ್, ನನ್ ಬಗ್ಗೆ ಮತ್ತೆ ನಮ್ ತಾಯಿ ಬಗ್ಗೆ ಕೇಳ್ಬರ್ತೀನಿತ್ತು. ತಾಯಿಯವರು ಇದ್ದಾರಾ ಜೊತೆಲೆ? ನಮ್ ತಾಯಿಯವರು ಇದ್ದಾರೆ ಮೇಡಮ್. ಖಂಡಿತ ಪ್ರಭಾಕರ್ ಅವರೇ, ಗುರುಜಿ ಇದ್ರೆ ಮಾತನಾಡಿ. ಹಲೋ. ಆಯ್ತು ಮೇಡಮ್. ಹಲೋ, ಗುರುಜಿಗಳಿಗೆ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರಪ್ಪ, ಚೆನ್ನಾಗಿದ್ದೀರಾ? ಗುರುಜಿಗಳೇ, ನಾನು ಪ್ರಭಾಕರ್ ಅಂತ ಮಾತಾಡ್ತಾ ಇದ್ದೀನಿ, ಎಲ್ಎನ್ಟಿಲ್ ಕೆಲಸ ಮಾಡ್ತೀನಿ. ಇವಾಗ ಸಣ್ಣ ಮನೆಯಿಂದ ನಾನು ಸ್ವಲ್ಪ ದೊಡ್ಡ ಮನೆಗೆ ಬಂದಿದ್ದೀನಿ. ಆದ್ರೆ ಇವಾಗ ತಾಯಿ ಬಂದು ಇಲ್ಲಿ ಮನೆಗೆ ಬಂದ ತಕ್ಷಣ ತಾತಾಜಿಗೆ ಪೂಜೆ ಮಾಡುವಾಗ ಸೆಲ್ಫ್ ಇಂದ ಬಿದ್ದು ರಿಸ್ಟ್ ಕಟ್ ಆಗೋಯ್ತು.
ಒಂದ್ ವಾರದಲ್ಲಿ ಕರೆಕ್ಟ್ ಆಗಿ ನನ್ಗೂ ಅದೇ ಕೈಗೆ ರಿಸ್ಟ್ ಏಟ್ ಆಗಿ ನನ್ಗೂ ಸೇಮ್ ಲೆಫ್ಟ್ ಹ್ಯಾಂಡ್ ಗೆ ಕಟ್ ಆಗಿ ನನ್ಗೂ ಲೈಟ್ ಆಗಿ ಫ್ರಾಕ್ಚರ್ ಆಗಿದೆ. ಹಾಗಾಗಿ ಏನಾದ್ರು ಮನೇಲಿ ಸಮಸ್ಯೆ ಇದೆಯಾ ಅಥವಾ ಏನಾದ್ರು ಯಾರು ಯಾರು ಮಾಡ್ತಿದಾರಾ ಅಥವಾ ಏನಾದ್ರು ದೃಷ್ಟಿ ಆಗಿದೆಯಾ ಅಂತ ಭಯ ಇದೆ. ಮತ್ತೆ ನಮ್ ತಾಯಿ ನನಗೆ 4 ವರ್ಷದಿಂದ ಹುಡುಗಿ ನೋಡ್ತಾರೆ, ಹುಡುಗಿನೇ ಯಾವ್ದು ಸೆಟ್ ಆಗಿಲ್ಲ, ಜಾತಕ ಬರೋದು ಹುಡುಗಿ ಕೊಡಕ್ ರೆಡಿ ಆಗಿರಲ್ಲ, ಮತ್ತೆ ರೆಡಿ ಹುಡುಗಿ ಜಾತಕ ಬರಲ್ಲ, ಆತರ ಆಗ್ತದೆ. ತುಂಬಾ ಪ್ರಾಬ್ಲಮ್ ಆಗ್ತಿದೆ ಮನೆಯಲ್ಲಿ. ಹಾಗಾಗಿ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ ಬಹಳ ಇದು ಮಾಡ್ತಾ ಇದ್ದೆ ಗುರುಜಿ ಅವರೇ. ನಿಮ್ಮ ಹೆಸರು ಮತ್ತೊಮ್ಮೆ ಹೇಳಿ. ಪ್ರಭಾಕರ್ ಅಂತ. ಪ್ರಭಾಕರ್ ಅವರೇ, ನಿಮ್ಮ ಸ್ವರ ತರಂಗದಲ್ಲಿ ಇನ್ನು 8 ತಿಂಗಳ ತನಕ ಸ್ವಲ್ಪ ಸಮಸ್ಯೆಗಳು ಅಂತಕ್ಕಂಥದ್ದಿದೆ. ಮುಂದೆ ಬರ್ತಕ್ಕಂತಹ 8 ತಿಂಗಳ ತನಕ ಅಂತಹ ಅಭಿವೃದ್ಧಿ ದಿನಗಳು ನಿಮ್ಮದಲ್ಲ. ಇನ್ನ ಎರಡನೇದು ವಾಸ್ತು ಬಗ್ಗೆ ಹೇಳಿದ್ರಿ. ನಾವು ಸಣ್ಣದಾದಂತ ಮನೆಯಿಂದ ದೊಡ್ಡ ಮನೆಗೆ ಹೋದ್ವಿ, ಅಲ್ಲಿ ಇಂತಹ ಒಂದು ಅವಘಡಗಳಾಯ್ತು ಅಂತ. ಆದ್ರೆ ಈ ಒಂದು ಮನೆಗೆ ಹೋಗಿದ್ರಿಂದ ಹೀಗಾಯ್ತು ಅನ್ನೋದಕ್ಕಲ್ಲ, ವ್ಯಕ್ತಿಗಳಿಗೆ ತಾಯಿ ಗರ್ಭದಿಂದ ಹೊರಬಂದಾದ ನಂತರ ನಾವು ಹೇಗೆಲ್ಲ ಇರಬಹುದು ಅಂತ ಹೇಗಿರ್ತೀವಿ ಅನ್ನೋದನ್ನ ಭಗವಂತ ಮೊದಲೇ ಬರೆದಿಟ್ಟಿರ್ತಾನೆ. ಬರ್ದಿರ್ತಕ್ಕಂಥದ್ದನ್ನಂತೂ ಅದನ್ನು ಅಳಿಸ್ಲಿಕ್ಕೆ ಆಗುದಿಲ್ಲ. ಹಾಗೆ ಆಯಾ ಕಾಲಕ್ಕೆ ಅದು ಏನ್ ನಡಿಬೇಕು, ಎಲ್ಲಿ ನಡಿಬೇಕು, ಅದು ನಡೀತಾ ಇರುತ್ತೆ. ಅದಕ್ಕೆ ಮನೆ ಕಾರಣ ಅಲ್ಲ. ಖಂಡಿತ ವಾಸ್ತು ಚೆನ್ನಾಗಿದೆ, ನೀವು ಒಳ್ಳೆ ಮನೇಲಿದ್ದೀರಿ, ಕಷ್ಟಪಟ್ಟು ಅದನ್ನು ಮಾಡಿಟ್ಟಿದ್ದೀರಿ. ಅದ್ರ ಬಗ್ಗೆ ನೀವು ಬೇರೆ ತರ ಕಲ್ಪನೆ ತಂದುಕೊಂಡು ಆ ಮನೇಲಿ ನೆಮ್ಮದಿಯಾಗಿ ವಾಸ ಮಾಡಕ್ ಆಗದಂತ ಪರಿಸ್ಥಿತಿ ಮಾಡ್ಕೊಂಡ್ಬಿಡ್ತೀರಿ. ಅದಕ್ಕೆ ಆ ಚಿಂತನೆ ಬಿಟ್ಬಿಡಿ. ನಿಮ್ಮ ಮನೆ ದೇವರ ಅನುಷ್ಠಾನ ಮಾಡಿ, ಸಾಧ್ಯವಾದ್ರೆ ಮನೆಯಲ್ಲಿ ಒಂದು ವಾಸ್ತು ನವಗ್ರಹ ಗಣಪತಿ ಆರಾಧನೆ ಮಾಡಿ. ವಾಸ್ತು ನವಗ್ರಹ ಗಣಪತಿ ಆರಾಧನೆ ಮಾಡೋದ್ರಿಂದ ಏನೇ ಅಂತ ಸಣ್ಣ ಪುಟ್ಟ ಸಮಸ್ಯೆಗಳಿದ್ರು ಸಹಿತ ಅದಕ್ಕೊಂದು ಪರಿಹಾರ ಸಿಗುತ್ತೆ. ಹಾಗೆ ನಿಮ್ಮ ಸ್ವರತರಂಗ ಪ್ರಕಾರ ಮುಂದಿನ 8 ತಿಂಗಳಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣ್ತೀರಿ. 100% ಆಗುತ್ತೆ, ಅದ್ರ ಬಗ್ಗೆ ಚಿಂತನೆ ಬೇಡ. ಸದ್ಯದಲ್ಲೇ ನಾಳೆ ಭಾದ್ರಪದ ಮಾಸದಲ್ಲಿ ಬರ್ತಕ್ಕಂತಹ ಯಾವುದೇ ಒಂದು ಜಾತಕ ಬಂದರೂ ಅದರಲ್ಲಿ ಬರ್ತಕ್ಕಂತಹ ಅದರಲ್ಲಿ ಖಂಡಿತ ನಿಮಗೆ ಒಪ್ಪಿಗೆ ಸಿಗುತ್ತೆ. ನೀವು ಒಪ್ತೀರಿ, ಆ ಕಡೆನೂ ಒಪ್ತಾರೆ, ಎರಡೂ ಕಡೆನೂ ಅನುಕೂಲವಾಗಿರತಕ್ಕಂತಹ ಒಂದು ವ್ಯವಸ್ಥಿತವಾದ ಮನಸ್ಸಾಗತ್ತೆ. ಅಲ್ಲಿಂದ ಆಚೆ ನಿಮ್ಮ ಭವಿಷ್ಯತ್ತು ಒಳ್ಳೆ ಬೆಳಕಾಗತ್ತೆ. ಒಳ್ಳೇದಾಗ್ಲಿ. ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಶಿವಶಂಕರ್ ಅಂತ ಮಾತಾಡೋದು. ಎಲ್ಲಿಂದ ಕರೆ ಮಾಡಿದೀರಾ? ಗೋಕಾಕ್ದಿಂದ. ಗೋಕಾಕ್ನಿಂದ ಕರೆ ಮಾಡಿದೀರಾ? ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ನನ್ನ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಗುರುಜಿ ಇದ್ದರೆ ಮಾತನಾಡಿ ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ. ಹಲೋ. ಹಲೋ, ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ, ಹೇಳಿ. ಗುರುಜಿ, ಒಂದು 5 ವರ್ಷ ಆಯ್ತು ಶಾಪ್ ಓಪನ್ ಮಾಡಿದೀನಿ. ವ್ಯಾಪಾರದಲ್ಲಿ ಅಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ. ಏನ್ ಶಾಪ್ ಓಪನ್ ಮಾಡಿದ್ರಿ? ಬೇಡ ಗುರುಜಿ ಹೇಳೋದು. ಆಯ್ತಪ್ಪ ಗುರುಜಿ, ನಿಮ್ಮ ಒಂದು 2-3 ಅನುಷ್ಠಾನ ಮಾಡಿದೀನಿ. ಅದರಲ್ಲಿ ನಾನು ಅಷ್ಟ ಪ್ರಗತಿ ಕಾಣಲಿಲ್ಲ. ಯಾಕೋ ತುಂಬಾ ಕೊರತು ಸಮಸ್ಯೆಗಳು ಬಹಳ ಬರ್ತಾ ಇದೆ. ತುಂಬಾ ಸಾಲನೂ ಆಗ್ತಾ ಇದೆ, ಮನೆಯಲ್ಲಿ ತುಂಬಾ ಕಿರಿಕಿರಿನು ಆಗ್ತಾ ಇದೆ. ಯಾಕೋ ಏನೋ ಗೊತ್ತಾಗ್ತಾ ಇಲ್ಲ. ನೀವೊಂದ್ ಕೆಲಸ ಮಾಡಿ, ಇಷ್ಟು ದಿವಸ ನೀವ್ ಏನ್ ಅನುಷ್ಠಾನಗಳನ್ನ ಮಾಡಿದ್ದೀರಿ ಅದನ್ನ 1 ತಿಂಗಳು ಬಿಟ್ಟು, ಮುಂದಿನ 1 ತಿಂಗಳು ಬಿಟ್ಟು ನೀವು ಅನುಷ್ಠಾನ ಮತ್ತೆ ಪುನಃ ಪ್ರಾರಂಭಿಸಿದ್ರೆ ಆಗ ನಿಮಗೆ ಅದರ ಒಂದು ಫಲ ಸಂಪೂರ್ಣವಾಗಿ ನಿಮಗೆ ಸಿಗುತ್ತೆ. ಈ 1 ತಿಂಗಳು ಸ್ವಲ್ಪ ಸಮಸ್ಯೆಗಳಲ್ಲಿ ಇರ್ತೀರಿ ನೀವು, ಯಾಕೆಂದ್ರೆ ಇದು ಕಳೆದ 4 ವರ್ಷದಿಂದ ನೀವು ಅನುಭವಿಸ್ತಾ ಇರೋ ಬಾಧೆ ಇದು. 4 ವರ್ಷದಿಂದ ಏನ್ ಸಮಸ್ಯೆಗಳನ್ನ ನೋಡ್ತಾ ಇದ್ದೀರೋ ಅದು ಬಹುಶಃ ಈ ತಿಂಗಳಿಗೆ ನಿಮ್ಗೆ ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ. ಮುಂದಿನ ಬಂದು ಬರ್ತಕ್ಕಂಥ ದಿನಗಳು ಸಾಕಷ್ಟು ಅಭಿವೃದ್ಧಿನೇ ಸಿಗುತ್ತೆ. ಮುಂದಿನ ದಿನಗಳು ಅಭಿವೃದ್ಧಿ ಆಗ್ತಾ ಇದೆ ಗುರುಜಿ? ಖಂಡಿತ ಅಭಿವೃದ್ಧಿ ಆಗುತ್ತೆ, ಒಳ್ಳೆ ಯಶಸ್ಸಾಗುತ್ತೆ. ಗುರುಜಿ, ನೀವು ಏನದ ಹೇಳ್ತಾರಲ್ಲ ರುಚಿಕರಾಶಿ, ಅದು ನೀವು ಏನ್ ಹೇಳ್ತಾರಲ್ಲ ಸೇಮ್ ಅದು ನನಗೇನೆ ಆಗ್ತಾ ಇದೆ. ಸೇಮ್ ಯಾವ ರಾಶಿ ಬಗ್ಗೆ? ರುಚಿಕ ರಾಶಿ ಬಗ್ಗೆ. ರುಚಿಕ ರಾಶಿ, ಹೌದು. ಅದು ಇನ್ನೂ ಎಷ್ಟು ವರ್ಷ ತನಕ ಅದು ಶನಿ ದೋಷ ಇರ್ತದೆ? ಇನ್ನೂ ಸಮಸ್ಯೆ ಇದೆ, ಇನ್ನು ಮೊನ್ನೆ ಅಷ್ಟೇ ಪ್ರಾರಂಭ ಆಗಿದೆ ಗುರುಜಿ. ಮುಂದೆ ಆಳದ ಬಗ್ಗೆ ಗೊತ್ತಾಗ್ಬಿಟ್ರೆ ಮನುಷ್ಯನಿಗೆ ಭೀತಿ ಭಯ ಬರುತ್ತೆ. ಅದಕ್ಕೆ ನಮ್ಮ ಕಾರ್ಯಕ್ರಮ ನೀವು ಬೆಳಗ್ಗೆದ್ದು ನೋಡ್ತಾ ಇದ್ರೆ ವೃಶ್ಚಿಕ ರಾಶಿ ಅವತ್ತಿನ ಲಾಭ ನಷ್ಟಗಳ ಬಗ್ಗೆ ನಾವು ತಿಳಿಸ್ತಾ ಹೋಗ್ತೀವಿ. ಅಂದ್ರೆ ನಿಮಗೆ ವೃಶ್ಚಿಕ ರಾಶಿ ಬಗ್ಗೆ ನಾನು ಹೇಳುವಂತಹದ್ದು ನಿಮಗೆ ಸ್ಪಷ್ಟತೆ, ನಿಮ್ಮ ಬದುಕಿಗೆ ನಡೀತಾ ಇದೆಯಾ? ಹಾ, ನಡೀತಾ ಇದೆ ಗುರುಜಿ. ಅದೇ ಸೇಮ್ ಆಗ್ತಾ ಇದೆ ನನಗೆ. ಅಂದ್ರೆ ಕೊರತು ವ್ಯವಹಾರಗಳು ಹಾಗೆ ಬರ್ತಾ ಇದಾವೆ, ಸಾಲನೂ ಆಗ್ತಾ ಇದೆ. ವ್ಯಾಪಾರದಲ್ಲಿ ಅಷ್ಟು ಅಭಿವೃದ್ಧಿನೂ ಕಾಣ್ತಾ ಇಲ್ಲ. ನಾನು ನಿಮ್ಮ ಒಂದು 2-3 ಅನುಷ್ಠಾನ ಮಾಡಿದೆ, ಅದು ನನಗೆ ಅದು ಅಷ್ಟೊಂದು ಸಕ್ಸಸ್ ಆಗಲಿಲ್ಲ. ಅದು ಅನುಷ್ಠಾನ ನಾನು ಬೇರೊಬ್ಬರಿಗೆ ಹೇಳಿದ್ದ ನೀವು ಮಾಡಿದ್ದೀರಿ. ಹ್ಞೂ ರೀ ಗುರುಜಿ. ಅಂದ್ರೆ ನೀವು ವ್ಯಾಪಾರ ಅಭಿವೃದ್ಧಿ ಆಗೋ ಸಂಬಂಧ ಅದ ಬಿಳಿ ಸಾಸಿವೆ, ಗೋಪಿ ಚಂದನ, ರಕ್ತ ಚಂದನ, ಇವನ್ನು ಎಲ್ಲ ನೀವು ಇಡೀ ಮುಂದೆ ನಿಂತು 3 ಸಲ ಇಳಿಸಿ ಹಾಕಿದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತದೆ. ಆದ್ರೆ ನಿಮ್ಮ ರಾಶಿ ಫಲದಲ್ಲೇ ಈ ಸಮಸ್ಯೆ ಇದೆಯಲ್ಲ.
ಉಂಟು ಗುರುಜಿ. ನಿಮಗೆ ನಿಮ್ಮ ಮುಂದೆ ಮೃಷ್ಟಾನ್ನದ ತಟ್ಟೆ ಮುಂದೆ ಇಟ್ಟರು ಸಹಿತ ನೀವು ಆ ಮೃಷ್ಟಾನ್ನವನ್ನ ಬಿಟ್ಟು ಮತ್ತೊಂದು ಕಡೆ ಬರೀ ಎರಡು ಇಡ್ಲಿ ಸಿಕ್ಕರೆ ಸಾಕಪ್ಪ ಅಂತ ನೀವು ಆ ಕಡೆ ಹೊರಟೋಗ್ತೀರಿ. ಯಾಕೆಂದ್ರೆ ನಿಮ್ಮ ರಾಶಿಫಲದಲ್ಲಿ ಭವಿಷ್ಯತ್ ಆಗಿದೆ, ಬಂದಂತ ಮೃಷ್ಟಾನ್ನವನ್ನ ಅಂಗೈಯಲ್ಲಿರ್ತಕ್ಕಂಥ ಸಾಮ್ರಾಜ್ಯವನ್ನ ಬಿಟ್ಟು ಮತ್ತೊಂದು ಕಡೆ ನೀವು ಬರಡು ಭೂಮಿಗೆ ಹೋಗ್ತಾ ಇದ್ದೀರಿ ಅಂದ್ರೆ ನಿಮ್ಮ ಮನಸ್ಸು ಆತರ ಚಂಚಲತೆ ಕೊಡುತ್ತೆ. ಅದಕ್ಕೋಸ್ಕರ ಇಲ್ಲಿ ವ್ಯತ್ಯಾಸಗಳಿರೋದ್ರಿಂದ ನೀವು ಯಾವ ಅನುಷ್ಠಾನವನ್ನು ಮಾಡಿದ್ರು ಆ ಸಮಯಕ್ಕೆ ಅದರ ಫಲ ಸ್ವಲ್ಪನೇ, ಆದರೆ ಇವತ್ತಲ್ಲ ನಾಳೆ ನೀವು ಮಾಡಿರ್ತಕ್ಕಂಥ ಅನುಷ್ಠಾನದ ಫಲ ಸಂಪೂರ್ಣವಾಗಿ ಸಿಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ಶಿವಶಂಕರ್ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಈಗ ನೀವು ಬರೆದಿರುವ ಪತ್ರಗಳನ್ನು ಓದುವಂತಹ ಸಮಯ ಬನ್ನಿ, ಪ್ರಾರಂಭ ಮಾಡೋಣ ಚಕ್ಷುರ್ಮತಿ ವಿಭಾಗ. ಗುರುಜಿ ಪತ್ರವನ್ನ ಬರೆದಿದ್ದೆ, ಅವರ ಹೆಸರನ್ನ ತಿಳಿಸಿಲ್ಲ. ಶ್ರೀ ಶ್ರೀ ಆನಂದ ಗುರುಜಿಯವರಿಗೆ ಕೋಟಿ ಕೋಟಿ ವಂದನೆಗಳು. ಕಷ್ಟದಲ್ಲಿದ್ದವರಿಗೆ ಕೈ ಹಿಡಿದು ನಡೆಸಿದ್ದೀರಿ, ತಪ್ಪು ನಂಬಿಕೆ ಇದ್ದವರಿಗೆ ಒಳ್ಳೆಯ ದಾರಿಯನ್ನ ಕಲಿಸಿದ್ದೀರಿ. ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಹೆಂಡತಿ ಮಕ್ಕಳು ಇವರ ಸಂಬಂಧ ಬಾಂಧವ್ಯವನ್ನ ತಿದ್ದಿ ತಿಳಿಸಿದ್ದೀರಿ. ವನಸಿರಿಗಳಿಂದ ನಮ್ಮೆಲ್ಲರ ಆರೋಗ್ಯವನ್ನ ಕಾಪಾಡುತ್ತಿದ್ದೀರಿ. ಇಷ್ಟೆಲ್ಲ ಅನುಕೂಲವನ್ನ ನಿಮ್ಮಿಂದ ನಾವು ಪಡೆದಿದ್ದೇವೆ ಗುರುಜಿ. ಆ ದೇವರೇ ನಿಮ್ಮ ರೂಪದಲ್ಲಿ ಬಂದು ಭಕ್ತರಿಗೆ ಒಳ್ಳೆಯ ಮಾರ್ಗದರ್ಶನವನ್ನ ನೀಡುತ್ತಿದ್ದಾನೆ ಅಂತ ಅಂದುಕೊಂಡಿದ್ದೇವೆ. ದೇವರ ರೂಪದಲ್ಲಿರುವ ನಿಮಗೆ ಕೋಟಿ ಕೋಟಿ ನಮಸ್ಕಾರಗಳು ಗುರುಜಿ ಅಂತ ಪತ್ರವನ್ನ ಬರೆದು ಕಳಿಸಿದ್ದಾರೆ. ಗುರುಜಿ ನಾನು ತುಂಬಾ ನೊಂದು ಈ ಪತ್ರವನ್ನ ಬರೆಯುತ್ತಿದ್ದೇನೆ. ನಮಗೆ ಮದುವೆಯಾಗಿ 11 ವರ್ಷಗಳು ಕಳೆದಿದೆ, ಇನ್ನು ಮಕ್ಕಳಾಗಿಲ್ಲ. ಬರಿದಾದ ನಮ್ಮ ಬದುಕು ಒಂದು ಮಗುವಿಗಾಗಿ ಹಂಬಲಿಸುತ್ತಿದೆ. ಯಾರು ಯಾವ ರೀತಿಗಳ ಪೂಜೆಯನ್ನು ಹೇಳಿದ್ದರೂ ಆ ಪೂಜೆಗಳೆಲ್ಲವನ್ನೂ ಕೂಡ ಮಾಡಿದ್ದೇವೆ. ಡಾಕ್ಟರನ್ನು ಕೂಡ ಭೇಟಿಯಾಗಿದ್ದೇವೆ, ಸುಮಾರು ಟ್ರೀಟ್ಮೆಂಟ್ನ ತೆಗೆದುಕೊಂಡಿದ್ದೇವೆ, ಆದರೂ ಕೂಡ ನಮಗೆ ಮಕ್ಕಳಾಗಿಲ್ಲ. ಮಕ್ಕಳಿಲ್ಲದ ಬದುಕನ್ನು ನರಕವಾಗಿ ಅನುಭವಿಸುತ್ತಿದ್ದೇವೆ. ಈ ಜನಗಳ ಚುಚ್ಚು ಮಾತಿನಿಂದ ತುಂಬ ನೊಂದಿದ್ದೇವೆ. ನೀವೇ ನಮಗೊಂದು ದಾರಿ ತೋರಿಸಿ ಗುರುಜಿ. ಜೊತೆಗೆ ಕೊನೆಯ ಮಾತು, ನಮಗೆ ಒಂದು ಪಕ್ಷ ಮಕ್ಕಳಾಗಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ, ಆದಲ್ಲಿ ನಮ್ಮ ಬದುಕಿಗೆ ಒಂದು ಅನಾಥ ಮಗುವೊಂದನ್ನು ದತ್ತು ತೆಗೆದುಕೋಬೇಕು ಅಂತ ಅಂದುಕೊಂಡಿದ್ದೀವಿ. ಅದು ಸಾಧ್ಯ ಆಗುತ್ತಾ? ಅದು ಸಾಧ್ಯ ಆದರೆ ನಮಗೆ ದೇವರು ಕೊಟ್ಟ ಪ್ರಸಾದ ಅಂತ ತಿಳಿದುಕೊಳ್ತೀವಿ ಅಂತ ಪತ್ರವನ್ನು ಬರೆದಿದ್ದಾರೆ ಗುರುಜಿ. ಬಹಳ ಒಳ್ಳೆಯ ಮಾತು. ಏಕೆಂದರೆ ಪ್ರಾರಂಭದಲ್ಲಿ ನೀವು ಭಾಳ ನೋವನ್ನು ತೋಡ್ಕೊಂಡ್ರಿ, ಕೊನೆಗೆ ಹಣೆಯಲ್ಲಿ ಬರೆದಿದ್ದೇ ಇಷ್ಟ, ಆದರೆ ಅದಕ್ಕೊಂದು ಪರಿಹಾರದ ಮಾರ್ಗ ಇದೆಯಲ್ಲ, ಆ ಮಾರ್ಗದಲ್ಲಿ ನಡೆದರೆ ಹೇಗೆ ಅಂತ ಕೇಳಿದ್ರಿ. ನೀವು ಪರಿಹಾರದ ಮಾರ್ಗವನ್ನು ಕೇಳಿದಾಗ ಅದು ನಿಜಕ್ಕೂ ನಿಮ್ಮ ದೊಡ್ಡತನ. ನೀವು ಅದನ್ನು ಪ್ರೀತಿಯಿಂದ ಸ್ವಾಗತಿಸಿದ್ದೀರಿ. ಖಂಡಿತ ಅದನ್ನು ಪ್ರತಿಯೊಬ್ಬರು ಸಹಿತ ಇಲ್ಲಿ ಅರ್ಥ ಮಾಡ್ಕೋಬೇಕಾದಂಥದ್ದಿದೆ. ಇನ್ನೊಬ್ಬ ಬಡ ಮಗುವಿಗೆ ನೀವು ಆಧಾರವಾಗಿರ್ತೀನಿ, ಆ ಮಗುವಿನ ಜೀವನಕ್ಕೂ ಸಹಿತ ಒಂದಿಷ್ಟು ದಾರಿ ಮಾಡಿಕೊಡ್ತೀನಿ ಅನ್ನೋದು ಅದು ನಿಮ್ಮ ದೊಡ್ಡತನದ ಮಾತು. ಖಂಡಿತ ಅದು ಯಶಸ್ಸನೇ. ಆದರೆ ಇಲ್ಲಿ ಒಂದು ವಿಚಾರ ನಾನು ನಿಮ್ಮ ಸ್ಪಷ್ಟೀಕರಿಸ್ತಾ ಇದ್ದೇನೆ. ನಿಮ್ಮಿಬ್ಬರ ದಂಪತಿಗಳ ಕಣ್ಣಿನ ರೇಖೆ ಕಳಿಸಿದ್ದೀರಿ. ನಿಮ್ಮಿಬ್ಬರ ಕಣ್ಣಿನ ರೇಖೆ ಪ್ರಕಾರ ಬಹುಶಃ ನಿಮ್ಮ ಜೀವನದಲ್ಲಿ ಈ ಒಂದು ಯೋಗ ಅಂತಕ್ಕಂಥದ್ದಿಲ್ಲ. ಅದು ಯಾವ ಯೋಗ? ದತ್ತು ಮಕ್ಕಳನ್ನ ತಂದು ಸಾಕುವಂತಹ ಯೋಗ ನಿಮ್ಮದಲ್ಲ. ನಿಮಗೆ ನಿಮ್ಮದೇ ಆದಂತಹ ಒಂದು ಮುದ್ದು ಕಂದಮ್ಮ ನಿಮ್ಮ ಸಂಸಾರದಲ್ಲಿ, ನಿಮ್ಮ ದಾಂಪತ್ಯ ಸುಖದಲ್ಲಿ, ದಾಂಪತ್ಯ ಜೀವನದಲ್ಲಿ ಭಗವಂತ ನಿಮಗೆ ಕರುಣಿಸ್ತಾನೆ, ಇದು ಶತಸಿದ್ಧ. ಇದ್ರ ಬಗ್ಗೆ ನೀವು ಅಳಕು ಸ್ವಲ್ಪನೂ ಬೇಡ. ಧೈರ್ಯವಾಗಿ ಸಂತೋಷವಾಗಿರಿ, ನಗ್ನಗ್ತಾ ಇರಿ. ನಿಮ್ಮ ಕಣ್ಣಿನ ರೇಖೆ ಪ್ರಕಾರ ಖಂಡಿತ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ನಿಮಗೆ ನಿಮ್ಮ ಗರ್ಭದಲ್ಲೂ ಸಹಿತ ಒಂದು ಸಂತಾನ ಇದೆ. ನಿಮ್ಮ ಬಲಗಣ್ಣಿನ ರೇಖೆ ಹಾಗೂ ಎಡಗಣ್ಣಿನ ರೇಖೆ ಪ್ರಕಾರ, ಹಾಗೂ ಆದರೆ ಒಂದು ಇಲ್ಲಿ ನೀವು ಫೋಟೋ ತೆಗೆಸಿ ಕಳಿಸ್ಬೇಕಾದ್ರೆ ನಿಮ್ಮ ಎಡಗಣ್ಣಿನ ರೇಖೆ ಅಷ್ಟು ಸ್ಪಷ್ಟತೆ ಇಲ್ಲ. ಇಲ್ಲಿ ಬಲಗಣ್ಣಿನ ರೇಖೆ ಇರ್ತಕ್ಕಂಥದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ, ಆದರೆ ಎಡಗಣ್ಣಿನ ರೇಖೆ ಪ್ರಕಾರ ನಿಮ್ಮಿಬ್ಬರ ಕಣ್ಣಿನ ರೇಖೆಗಳಲ್ಲೂ ಹಾಗೇ ಇದೆ, ಸ್ಪಷ್ಟತೆ ಇಲ್ಲ. ಆದರೆ ಬಲಗಣ್ಣಿನ ರೇಖೆ ಆಧಾರ ಪ್ರಕಾರ ನೋಡಿದ್ರೆ ನಿಮಗೆ ಸಂತಾನ ಆಗೋದರಲ್ಲಿ ಖಂಡಿತ ಸಂಶಯವೇ ಇಲ್ಲ. ಸಂತಾನ ಆಗುತ್ತೆ, ನಿಮ್ಮ ಮನೆಯ ಸಹಿತ ನಂದಗೋಕುಲವಾಗುತ್ತೆ, ನಿಮ್ಮ ಮನೆಗೂ ಸಹಿತ ನೀವು ಅಂದುಕೊಂಡಂತೆ ಒಂದು ಮುದ್ದು ಕಂದಮ್ಮ ಖಂಡಿತ ಬರುತ್ತೆ. ಅದು ಬರೀ 11 ವರ್ಷ ಅಂತ ಬೇರೆ ಹೇಳಿದ್ದೀರಿ. 18 ಆದಮೇಲೂ ಸಹಿತ ಸಂತಾನ ಆಗಿರ್ತಕ್ಕಂಥದ್ದು ಎಷ್ಟೋ ನಿದರ್ಶನಗಳಿದೆ. ಹಾಗೆ ನೀವು ಸೂಕ್ತವಾದಂತಹ ವೈದ್ಯರ ಸಲಹೆ ತೆಗೆದುಕೊಳ್ಳಿ. ಜೊತೆಗೆ ನಾನು ಈಗಾಗಲೇ ಸಾಕಷ್ಟು ಜನಕ್ಕೆ ಕೆಲವು ವಿಚಾರಗಳನ್ನು, ಕೆಲವು ವನಸಿರಿಗಳ ಸಹಾಯವನ್ನು ನಾನು ತಿಳಿಸ್ಕೊಟ್ಟಿದ್ದೇನೆ. ಅದರ ಸಹಾಯದಿಂದ, ಅದರ ಒಂದು ಅನುಷ್ಠಾನದಿಂದ ಖಂಡಿತ ನಿಮ್ಮ ಕಾರ್ಯಸಿದ್ಧಿ ಆಗುತ್ತೆ. ಇದಕ್ಕೆ ಪ್ರಥಮದಲ್ಲಿ ದಂಪತಿಗಳಿಬ್ಬರೂ ಸಹಿತ 18
ಹದಿನೆಂಟು ದಿನ ದಂಪತಿಗಳಿಬ್ಬರೂ ಪ್ರತಿ ದಿವಸ ಒಂದು ಧರಣೆ ಹಾಲನ್ನು ತಲೆಗೆ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ಮನೆಯ ಸಮೀಪದಲ್ಲಿರ್ತಕ್ಕಂಥ ಹುತ್ತಕ್ಕೆ ಹನ್ನೊಂದು ನಮಸ್ಕಾರ ಮಾಡಿ ಒಂದು ಚಿಟಿಕೆಯಷ್ಟು ಹುತ್ತದ ಮಣ್ಣನ್ನು ಮನೆಗೆ ತಂದಿಟ್ಟು ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡಿ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ಈ ಹದಿನೆಂಟು ದಿನಗಳ ಕಾಲ ಸಣ್ಣ ಸಣ್ಣ ಮಕ್ಕಳಿಗೆ ನಿಮ್ಮ ಯಥಾಶಕ್ತಿ ಹಾಲು ಹಣ್ಣು ಹಂಪಲು ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಹತ್ತೊಂಬತ್ತನೇ ದಿನ ಹರಿಯುವ ನೀರಿನಲ್ಲಿ ಆ ಮಣ್ಣನ್ನು ತೆಗೆದುಕೊಂಡೋಗಿ ಒಂದು ಶಿವಲಿಂಗವನ್ನು ಮಾಡಿ ಒಂದು ಗಂಗೆ ಪೂಜೆ ಮಾಡಿ ಆ ಶಿವಲಿಂಗವನ್ನು ಹಾಲಿನಿಂದ ಅಭಿಷೇಕ ಮಾಡಿ ಅದನ್ನು ಜಲಕ್ಕೆ ವಿಸರ್ಜನೆ ಮಾಡಿ. ಅದಾದ ನಂತರ ಮುಂಬರ್ತಕ್ಕಂಥ ಹತ್ತೊಂಬತ್ತು ದಿನದ ಅನುಷ್ಠಾನ ಆದಮೇಲೆ ಮುಂದಿನ ಡೇಟ್, ಪ್ರತಿ ತಿಂಗಳ ಮಾಸದಲ್ಲಿ ಬರ್ತಕ್ಕಂಥ ಡೇಟ್ ಮುಟ್ಟಿನ ದಿನಗಳು, ಈ ದಿನಗಳಲ್ಲಿ ಪ್ರಥಮ ಒಂದು ಎರಡು ಮೂರು ಆ ಮೂರು ದಿನಗಳು ಒಂದು ಚುಕ್ಕೆ ಬಾಳೆಹಣ್ಣು ತಂದುಕೊಂಡು ಆ ಬಾಳೆಹಣ್ಣಲ್ಲಿ ಒಂದು ತೊಗರಿ ಬೆಳೆಯಷ್ಟು ಇಂಗನ್ನು ಇಟ್ಟು ಡೇಟ್ ಆದಂತಹ ಮೊದಲನೇ ದಿನ, ಎರಡನೇ ದಿನ, ಮೂರನೇ ದಿನ, ಮೂರು ದಿನ ಔಷಧಿಯ ರೂಪದಲ್ಲಿ ದವಡೆಗೆ ತಗಲ್ದೀರ ಅಂದರೆ ಹಲ್ಲುಗಳಿಗೆ ತಗಲ್ದೀರ ಬಾಳೆಹಣ್ಣನ್ನು ಕಟ್ ಮಾಡಿ ಅದನ್ನು ನುಂಗ್ಕೋಬೇಕು. ಜೊತೆಗೆ ಅವತ್ತು ಸಾಧ್ಯವಾದಷ್ಟು ಸಪ್ಪೆ ಪದಾರ್ಥ ಊಟ ಮಾಡಬೇಕು ಈ ಮೂರು ದಿನ ಮಾತ್ರ. ಇದಿಷ್ಟು ಮಾಡಿ ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ ಖಂಡಿತ ನಿಮ್ಮ ಮನೆಗೆ ಒಂದು ವಿಶೇಷವಾದಂತಹ ರೀತಿ ಒಂದು ಮುದ್ದು ಕಂದಮ್ಮ ಬಂದೇ ಬರುತ್ತೆ. ಧೈರ್ಯವಾಗಿರಿ, ಒಳ್ಳೇದಾಗಲಿ. ಧನ್ಯವಾದಗಳು ಪತ್ರ ಬರೆದಿದ್ದಕ್ಕಾಗಿ. ಹಾಗೆ ಆರನೇ ತಾರೀಕು ಅಂದ್ರೆ ನಾಳೆ ಗುರುವಾರ ಬೆಳಗ್ಗೆ 10 ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಯುವ ಜನೋತ್ಸವ 2015 ಮತ್ತು ಕರ್ನಾಟಕ ಯುವಶಕ್ತಿ ಸಂಘದ 5ನೇ ವಾರ್ಷಿಕೋತ್ಸವ ಸಮಾರಂಭ ನಡೀತಾ ಇದೆ. ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿರುವಂತಹ ಸಾಧಕರಿಗೆ ಭಾರತರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಸೇವಾ ಪದಕವನ್ನ ವಿತರಣೆ ಮಾಡಲಾಗ್ತಾ ಇದೆ. ಹಾಗೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಗುರುಜಿಯವರು ಮಾಡ್ತಾ ಇದ್ದಾರೆ. ಹಾಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿರುವಂತಹ ಒಂದು ಹಿನ್ನೆಲೆಯಲ್ಲಿ ನಮ್ಮ ಗುರುಜಿಯವರಿಗೂ ಕೂಡ ಆ ಕಾರ್ಯಕ್ರಮದಲ್ಲಿ ಸನ್ಮಾನವನ್ನ ಮಾಡಲಾಗ್ತಾ ಇದೆ, ಸೇವಾ ಪದಕವನ್ನು ಕೂಡ ವಿತರಣೆ ಮಾಡಲಾಗ್ತಾ ಇದೆ. ತಾವೆಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಸ್ವೀಕರಿಸ್ತೀನಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ತಮ್ಮ ಹೆಸರು? ನನ್ನ ಹೆಸರು ಶೋಭಾ ಅಂತ ಹೇಳಿ, ಬ್ಯಾಡಗಿಯಿಂದ ಮಾಡ್ತಿರೋದು. ಬ್ಯಾಡಗಿಯಿಂದ ಕರೆ ಮಾಡಿದೀರಾ? ಹೌದ್ರಿ. ಯಾರ ಬಗ್ಗೆ ಮಾತಾಡ್ಬೇಕು? ಖಂಡಿತ ಮಾತನಾಡಿಮ್ಮ, ಯಾರ ಬಗ್ಗೆ ಕೇಳ್ಬೇಕು ಅಂದ್ಕೊಂಡಿದ್ದೀರಾ? ಖಂಡಿತ ಮಾತನಾಡಿಮ್ಮ, ಗುರುಜಿ ಇದ್ದಾರೆ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಆರೋಗ್ಯ ಸರಿ ಇಲ್ಲ, ಮನೆಯಲ್ಲಿ ಸರಿ ಇಲ್ಲ, ನಮ್ದು ಮೆಡಿಕಲ್ ಶಾಪ್ ಐತಿ, ಅದ್ರಲ್ಲಿ ಇಬ್ರು ಏನಿಲ್ಲ ಗುರುಜಿ. ನಮ್ಗೆ ಯಾರಿಲ್ಲ ಗುರುಜಿ, ದೊಡ್ಡವ್ರು ಯಾರಿಲ್ಲ, ನಾವೇ ಗಂಡ ಹೆಂಡತಿ ಎರಡು, ನಮ್ಮ ಮೂರ್ ಜನ ಮಕ್ಳು, ಅಪ್ಪ ಅಮ್ಮ ಇಲ್ಲ, ಅವ್ರಿಗ ಅಪ್ಪ ಅಮ್ಮ ಇಲ್ಲ, ನಮ್ದು ಅಪ್ಪ ಅಮ್ಮ ಇಲ್ಲ ಗುರುಜಿ, ಯಾರಿಲ್ಲ ನಮ್ದು ಗುರುಜಿ. ನೀವು ಮಾಡ್ತಾ ಇರ್ತಕ್ಕಂತಹ ಕಾಯಕದಲ್ಲೇ ತೃಪ್ತಿ ಪಡಿ. ಮನೆಯಲ್ಲಿ ಹಿರಿಯರಿದ್ರು ಸಹಿತ ಗುರುಜಿ, ಡಾಕ್ಟರ್ ಮೆಡಿಕಲ್ ಶಾಪ್ ಇದೆ ಗುರುಜಿ, ಡಾಕ್ಟರ್ ಪುಸ್ತಕ ಬಾಡಿಗೆ ಕೊಡಂಗಿಲ್ಲ, ಇರ್ಲಿಲ್ಲ ಗುರುಜಿ, ರೂಮ್ ಬಂದ್ ಇರ್ರಿ ಅಂದ್ರೆ ಯಾರು ಇರಲ್ಲ ಗುರುಜಿ, ಬರ್ತಾ ಹೇಳ್ತಾರೆ ಗುರುಜಿ, ಒಂದೇ ಸರಿ ಎರಡು ಎರಡು ಮೂರು ಜನ ಬರ್ತಾ ಅಂತ ಹೇಳ್ತಾರೆ ಗುರುಜಿ, ಆಮೇಲೆ ಬರದೇ ಇಲ್ಲ, ಬರದೇ ಇಲ್ಲ. ಹಂಗಾಗುತ್ತೆ ಗುರುಜಿ, ನಮ್ಮ ಮನೆಯವ್ರಿಗೆ ಸಮಸ್ಯೆ ಬಹಳ, ಅವ್ರಿಗೆ ಆರೋಗ್ಯ ಸರಿ ಇರಲ್ಲ, ನಮ್ದು ಆರೋಗ್ಯ ಸರಿ, ಎರಡ್ ತರ ಆಪರೇಷನ್ ಆಗಿದೆ ಗುರುಜಿ, ಬ್ಯಾಕ್ ಪೇನ್ ನನ್ ಆದ್ರೂ ಹುಷಾರೇ ಆಗಿರೋದು ಗುರುಜಿ, ಅದು ಇನ್ನೂ ಇನ್ನೂ ಟ್ರಾಕ್ ಆಗ್ತದೆ ಹೊರತು ಹುಷಾರಾಗಿಲ್ಲ ಸ್ವಲ್ಪ. ಇಲ್ಲಮ್ಮ, ನಿಮ್ಮ ಸ್ವರತರಂಗ ಪ್ರಕಾರ ಇನ್ನೂ ಒಂದು 9 ತಿಂಗಳ ತನಕ ಹೀಗೆ ಸಮಸ್ಯೆಗಳಿರುತ್ತೆ. ಈ 9 ತಿಂಗಳು ನಿನ್ನ ಆರೋಗ್ಯದನ್ನ ಚೆನ್ನಾಗಿ ಕಾಪಾಡ್ಕೋಬೇಕು, ಆರೋಗ್ಯನ ಸರಿಪಡಿಸ್ಕೊಳ್ಳೋದು. ಒಂದೊಂದ್ಸರಿ ಬಾಯಿ ಬೇಜಾರಾಗಿ ಏನಾದ್ರು ಮಾಡ್ಕೊಂಡ್ಬಿಡ್ಬೇಕು ಅನ್ನಿಸ್ತದೆ ಗುರುಜಿ, ಮಕ್ಕಳನ್ನ ನೋಡ್ಕೊಂಡು ಯಾರು ನಮ್ಮಿ ನೋಡೋರು ಯಾರಿಲ್ಲ ಅಂತ ಹೇಳಿ ಗುರುಜಿ. ಹೌದಮ್ಮ, ಇಲ್ಲ ತಾಯಿ, ನಮ್ಮ ಮಾಮರ್ ಗುರುಜಿ ಅವರು ನಾವು ನಮ್ಮ ತಂದೆ ತಾಯಿ ಗೊತ್ತೇ ಗೊತ್ತೀವಿ, ನೋಡೇ ಇಲ್ಲ ಗುರುಜಿ ನಾವಂತೂ. ಮತ್ತೆ ನಿಮ್ಮ ಅನುಭವ ಅಲ್ವಮ್ಮ, ತಂದೆ ತಾಯಿ ಜೊತೆಯಲ್ಲಿದ್ದು ಬೆಳೆಯೋದು ಬೇರೆ, ಅವ್ರು ಇಲ್ದಿರ ಇಲ್ಲಿವರೆಗೂ ಇಷ್ಟು ದೊಡ್ಡವರಾಗಿದ್ದೀರಿ, ಇಷ್ಟೆಲ್ಲ ಜವಾಬ್ದಾರಿ ತಂದ್ಕೊಂಡಿದ್ದೀರಿ, ನಿಮ್ಮ ಗರ್ಭದಲ್ಲೂ ಸಹಿತ ಸಂತಾನ ಇದೆ. ಮೂರು ಜನ ಮಕ್ಕಳು ಇದ್ದಾರೆ ಗುರುಜಿ, ಮಕ್ಕಳು ಇದ್ದಾರೆ, ಓದ್ತಾ ಇದ್ದಾರೆ. ಮತ್ತೆ ಈಗ ಆ ಮಕ್ಕಳನ್ನ ನೋಡಾದ್ರೂ ನೀವು ಚೆನ್ನಾಗಿರ್ಬೇಕು. ನಿಮ್ಮ ಆರೋಗ್ಯ ಪರಿಸ್ಥಿತಿ ಇನ್ನು ಮುಂದಿನ 9 ತಿಂಗಳ ತನಕ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಧೈರ್ಯ ತಂದ್ಕೊಳ್ಳಿ, ಏನೂ ಆಗೋದಿಲ್ಲ, ಅಧೈರ್ಯ ಪಡಬೇಡಿ, ಧೈರ್ಯವಾಗಿರಿ. ಜೊತೆಗೆ ಸಾಧ್ಯವಾದರೆ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ ಪ್ರತಿ ಶನಿವಾರ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಂಬನ್ನಿ, ಆರೋಗ್ಯದಲ್ಲಿ ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾಣ್ತೀರಿ, ಒಳ್ಳೇದಾಗ್ಲಮ್ಮ. ಧನ್ಯವಾದಗಳು ಶೋಭಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮತ್ತೊಂದು ಕರೆಯ ಹಾಗೆ ಒಂದು ನಿಮಿಷಮ್ಮ, ನಾಳೆ ಮದ್ದೂರು, ರಾಮನಗರ ಮತ್ತು ಬಿಡದಿ, ಇನ್ನು ಕನಕಪುರದ ಭಾಗ, ಈ ಭಾಗದಲ್ಲಿ ನೊಂದಂತಹ ರೈತರ ಕುಟುಂಬಕ್ಕೆ ಸಾಕಷ್ಟು ಜನ ರೈತರು ಈ ಭಾಗದಲ್ಲೂ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥವರಿದ್ದಾರೆ. ಅಂತಹವರ ಕುಟುಂಬಕ್ಕೆ ನಾಳೆ ನನ್ನ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ
ಆ ಒಂದು ವಾಸ್ತುಗೃಹಗಳಿಗೆ, ರೈತರ ಮನೆಗೆ ನಾನು ಬರ್ತಿದ್ದೇನೆ. ರಾಮನಗರ, ಮದ್ದೂರು ಮತ್ತು ಚನ್ನಪಟ್ಟಣ, ಈ ಕಡೆ ಕನಕಪುರದ ಭಾಗ, ಈ ಭಾಗದ ರೈತರ ಮನೆಗೆ ನಾನು ಬರ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಇಲ್ಲಿ ಬರ್ತಾ ಇರತಕ್ಕಂತಹ ಉದ್ದೇಶ ನಾಳೆ ನಡೀತಕ್ಕಂತಹ ರುದ್ರನಾರಾಯಣ ಮಹಾಯಾಗಕ್ಕೆ ನಿಮ್ಮನ್ನು ನಾನು ಆಹ್ವಾನಿಸ್ತಾ ಇದ್ದೇನೆ. ನಾನು ಮನೆಗೆ ಬಂದು ಆಹ್ವಾನಿಸೋದು ಎಲ್ಲರ ಮನೆಗೂ ಬಂದು ಆಹ್ವಾನಿಸೋಕ್ಕಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಮನೆಗಳಿಗೆ ಬರಬೇಕು, ನಿಮ್ಮೊಂದಿಗೆ ನಾನು ಮಾತಾಡಬೇಕು, ನಿಮ್ಮ ಸಮಸ್ಯೆಗಳನ್ನು ನಾನು ಕೇಳಬೇಕು. ಆ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯವಾದಷ್ಟು ಮಟ್ಟಿಗೆ ಭಗವಂತ ನನಗೆ ತೋರಿಸಿದಂತಹ ತೋಚಿದಂತಹ ಜ್ಞಾನದಿಂದ ನಿಮಗೊಂದಿಷ್ಟು ಪರಿಹಾರ ಸಿಕ್ಕಿದ್ರೆ ಅದು ತುಂಬ ಸಂತೋಷದ ವಿಚಾರ. ಹಾಗಾಗಿ ನಾನು ನಿಮ್ಮ ಭಾಗಕ್ಕೆ ಆ ಕಡೆ ಬರ್ತಾ ಇದ್ದೇನೆ. ಹಾಗೆ ಇನ್ನಷ್ಟು ಜನ ಸುತ್ತಮುತ್ತ ಇರತಕ್ಕಂತಹ ರೈತರ ಕುಟುಂಬಕ್ಕೂ ಸಹಿತ ನಾಳೆ ನಡೀತಕ್ಕಂತಹ 23ನೇ ತಾರೀಕು ರುದ್ರನಾರಾಯಣ ಮಹಾಯಾಗಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಸಹಿತ ನಾನು ಕೋರ್ತಾ ಇದ್ದೇನೆ. ರೈತರು ಮತ್ತು ಎಲ್ಲರಿಗೂ ಸಹಿತ ಸಾಮೂಹಿಕವಾಗಿ ನಡೀತಕ್ಕಂಥ ಕಾರ್ಯಕ್ರಮ ಇದು. ಬರೀ ರೈತರೊಬ್ಬರಿಗೆ ಅಲ್ಲ, ಯಾರೊಬ್ಬರ ಸಮಸ್ಯೆ ಇದ್ದರೂ ಅದಕ್ಕೆ ಬಗೆಹರಿಸ್ಕೊಳ್ಳೋದಕ್ಕೆ ರುದ್ರನಾರಾಯಣ ಮಹಾಯಾಗದಲ್ಲಿ ನೀವೇ ಕೂತು ಅನುಷ್ಠಾನ ಮಾಡ್ತಕ್ಕಂಥ, ನೀವೇ ಸ್ವತಃ ಕೂತು ಅನುಷ್ಠಾನ ಮಾಡ್ತಕ್ಕಂಥ ಈ ಒಂದು ರುದ್ರನಾರಾಯಣ ಮಹಾಯಾಗಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರ್ತಿದ್ದೇನೆ. ಒಳ್ಳೆಯದಾಗಲಿ. ಹಾಗೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ಸಾಕಷ್ಟು ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ. ಒಳ್ಳೆಯದಮ್ಮ. ಇದು ಇವತ್ತಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಮತ್ತೆ ನಾಳೆ ಬೆಳಗ್ಗೆ 8 ಗಂಟೆಗೆ ಇದೇ ಕಾರ್ಯಕ್ರಮದಲ್ಲಿ ನಾವು ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.